ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ನಮಸ್ತೆ ದಾವಣಗೆರೆ. ನಾನು ನಿಮ್ಮ ವಿಜಯ್ ಸಿಂಚನ. 6:30 ಆಯ್ತು, ಶೋ ಕೂಡ ಶುರುವಾಯ್ತು. ಸೊ ಇನ್ಯಾಕ್ತಡ, ಬೇಗ ಬೇಗ ನಿಮ್ಮ ಮೊಬೈಲ್ ತಗೊಳ್ಳಿ, ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಯಾರಿಗಾದ್ರೂ ಬರ್ತ್ಡೇ ವಿಶಸ್, ವೆಡ್ಡಿಂಗ್ ಆನಿವರ್ಸರಿ ವಿಶಸ್, ಅದೇ ಥರ ಇನ್ನೇನಾದರೂ ಸ್ಪೆಷಲ್ ಮೆಸೇಜಸ್ ನಿಮ್ಮ ಪ್ರೀತಿ ಪಾತ್ರರಿಗೆ ತಲುಪಿಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಮೆಸೇಜ್ನ ಇವತ್ತು ತಲುಪಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಕೂಡ ಒಂದು ಫನ್ ಆಕ್ಟಿವಿಟಿ ಮಾಡ್ತಿದ್ದೀವಿ. ಆ ಫನ್ ಆಕ್ಟಿವಿಟಿ ಏನು ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಿನ್ನೆ ಮೊಬೈಲ್ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗೆ ನಿಮ್ಮ ಒಂದು ಪರ್ಸ್ನಲ್ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಿನ್ನೆ ಕೂಡ ಸಾಕಷ್ಟು ಜನ ಕಾಲ್ ಮಾಡಿದ್ವಿ, ಹಾಗೆ ಸಾಕಷ್ಟು ಜನ ಮಾತಾಡಿದ್ರಿ. ಹಾಗೆ ಮೊಬೈಲ್ ಬಳಕೆ ಬಗ್ಗೆ ನಾವು ನಿನ್ನೆ ಮಾತಾಡಿದ್ವಿ, ಅದ್ರ ಜೊತೆ ಯೋಗ ಬಗ್ಗೆ ಮಾತಾಡ್ತಾ ಇದ್ವಿ, ಯೋಗ ಮಾಡೋದ್ರಿಂದ ಎಷ್ಟು ಒಳ್ಳೇದಾಗುತ್ತೆ ಅಂತ. ಸೊ ಅದನ್ನೆಲ್ಲ ಹೇಳ್ತಾ ಅದ್ರ ಬಗ್ಗೆ ಕೂಡ ಇನ್ನ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಇವತ್ತಿನ ಒಂದು ಫನ್ ಆಕ್ಟಿವಿಟಿ ಏನು ಅಂತ ಹೇಳ್ಬಿಡ್ತೀನಿ. ಸೊ ಇವತ್ತು ಮಾಡಿಸ್ತಿರೋ ಆಕ್ಟಿವಿಟಿ ಹೆಸರು ಬಂದು ಅದಲು ಬದಲು ಅಕ್ಷರ, ಅಥವಾ ಅದಲು ಬದಲು ಪದಗಳು ಅಂತ ಹೇಳ್ಬಿಟ್ಟು. ಪದಗಳು ಅನ್ನೋದಕ್ಕಿಂತ ಅಕ್ಷರಗಳಂದ್ರೇನೆ ಜಾಸ್ತಿ ಸೂಟೇಬಲ್ ಇದಕ್ಕೆ, ಅದಲು ಬದಲು ಅಕ್ಷರಗಳು. ಸೊ ನಿಮ್ಗೆ ಕೇಳಿಸ್ತಾ ಇದ್ದಾಗೇನೆ ಅನ್ಸುತ್ತೆ, ಏನಿದು ಅದಲು ಬದಲು ಅಕ್ಷರಗಳು ಅಂತ ಅಂದ್ರೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್, ಕನ್ನಡ ಅಂತ ಒಂದು ವರ್ಡ್ ಇದೆ, ಆ ವರ್ಡ್ ಅಲ್ಲಿ ಅದು ಆ ಪದದಲ್ಲಿರೋ ಅಕ್ಷರಗಳನ್ನ ನಾನು ಅದಲು ಬದಲು ಮಾಡಿ ಹೇಳ್ತೀನಿ. ನೀವು ನಾನು ಅದಲು ಬದಲು ಮಾಡಿದ್ರು ಕೂಡ ಅದು ಯಾವ ಪದ ಅಂತ ಗೆಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನ ಡ ಕ ಅಂತ ಹೇಳ್ತೀನಿ, ಅದನ್ನ ನೋಡಿ ನೀವು ಗೆಸ್ ಮಾಡ್ಬೇಕು ಅದು ಯಾವ ವರ್ಡ್ ಅಂತ. ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಯಾವ್ದಾದ್ರೂ ಒಂದು ಶೀಟ್ ಅಲ್ಲಿ ಬರ್ಕೊಂಡ್ಬಿಡಿ, ಬರ್ಕೊಂಡ್ಬಿಟ್ಟು ಆನ್ಸರ್ ಮಾಡೋಕೆ ಟ್ರೈ ಮಾಡಿ. ಸೊ ಇವತ್ತು ಆ ಥರ ಒಂದು ಫನ್ ಆಕ್ಟಿವಿಟಿ ಮಾಡೋಣ. ಎಲ್ಲನೂ ತುಂಬ ಚಿಕ್ಕ ಚಿಕ್ಕ ವರ್ಡ್ಸೇ, ಹಾಗೆಯೇ ಎಲ್ಲ ಕನ್ನಡ ಪದಗಳನ್ನ ಇವತ್ತು ಕೇಳೋದು. ಸೊ ನಿಮಗೆ ಕೂಡ ಆಸಕ್ತಿ ಇತ್ತು ಈ ಥರ ಒಂದು ಗೇಮ್ ಆಟಾಡಬೇಕು ಅಂದರೆ ಖಂಡಿತವಾಗ್ಲೂ ಕರೆ ಮಾಡ್ಬೋದು. ಸೊ ಮೊದಲನೇ ಅದಲು ಬದಲು ಅಕ್ಷರನ ನಾನು ಹೇಳಿಬಿಡ್ತೀನಿ. ಸೊ ಈ ಅಕ್ಷರಗಳನ್ನ ಕೇಳಿ, ಈ ಅಕ್ಷರಗಳನ್ನ ಕೇಳಿದ್ಮೇಲೆ ನಿಮಗೆ ಅದು ಯಾವ ವರ್ಡ್ ಅಂತ ಗೊತ್ತಾಯ್ತು ಅಂದರೆ ಖಂಡಿತವಾಗ್ಲೂ ಕರೆ ಮಾಡಿ ಹೇಳಿ. ಸೊ ನಾನು ಮೊದಲನೇದಾಗಿ ಕೊಡ್ತಾ ಇರೋ 4 ಅಕ್ಷರಗಳು ಟ ನರ್ ಕ ಕ. ಸೊ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಇದು ಯಾವ ಒಂದು ಪದ ಅಂತ. ಸೊ ನಿಮ್ಗೆ ನೋಡಿದ ತಕ್ಷಣ ಇದು ಯಾವ ಪದ ಅಂತ ಗೊತ್ತಾಯ್ತು ಅಂದ್ರೆ ಖಂಡಿತವಾಗ್ಲೂ ಕರೆ ಮಾಡಿ, ಹಾಗೆ ನಿಮ್ಗೆ ಗೊತ್ತಾಗಿರೋ ಪದನ ನಮ್ಮ ಜೊತೆ ಕೂಡ ಹಂಚ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ಅದಲು ಬದಲು ಮಾಡಿರೋ ಅಕ್ಷರಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಟ ನರ್ ಕ ಕ, ಟ ನರ್ ಕ ಮತ್ತೆ ಕ. ಸೊ ಇದು 4 ಅಕ್ಷರಗಳನ್ನ ಜೋಡಿಸಿದ್ರೆ ಒಂದು ಅರ್ಥಪೂರ್ಣವಾದ ಪದ ಆಗುತ್ತೆ. ಆ ಪದ ಯಾವುದು ಅಂತ ನೀವು ಕರೆ ಮಾಡಿ ಹೇಳಬೇಕು. ಮತ್ತೊಮ್ಮೆ ಅಕ್ಷರಗಳನ್ನ ಹೇಳ್ತೀನಿ, ಟ ನರ್ ಕ ಕ. ಸೊ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ಒಂದು ಪದ ಅಂತ. ಈ ಪದ ನಿಮ್ಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಕರೆ ಮಾಡಿ, ಹಾಗೆ ನಿಮ್ಗೆ ಗೊತ್ತಾಗಿರುವಂತ ಒಂದು ಆನ್ಸರ್ನ ಹೇಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಯಾರು ಆನ್ಸರ್ ಹೇಳ್ತಾರೆ ಅಥವಾ ಅತಿ ಹೆಚ್ಚು ಪ್ರಶ್ನೆಗಳಿಗೆ ಯಾರು ಆನ್ಸರ್ ಕೊಡ್ತಾರೆ ಅವರೇ ಇವತ್ತಿನ ಸಂಚಿಕೆಯ ವಿನ್ನರ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಎಷ್ಟೇ ಎಲ್ಲ ಸಾಕಷ್ಟು ಜನ ನಿಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಜೊತೆ ಮೊಬೈಲ್ ಬಳಕೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಾನು ಮೊಬೈಲ್ ಬಗ್ಗೆ ಹೇಳ್ತಾ ಇದ್ದೆ, ಮೊಬೈಲ್ ಎಷ್ಟು ಒಳ್ಳೇದು ನಮ್ಮ ಲೈಫಲ್ಲಿ ಅಷ್ಟೇ ಕೆಟ್ಟದ್ದು ಕೂಡ. ಸೊ ಇವಾಗ ನಾನು ಓದ್ತಾ ಇರೋದ್ರಿಂದ ನಂದು ಏನೇ ನೋಟ್ಸ್ ಇದ್ರು, ಏನೇ ಕ್ವಶನ್ ಪೇಪರ್ಸ್ ಇದ್ರು ಎಲ್ಲಾನೂ ವಾಟ್ಸಪ್ಗೆನೆ ಬರುತ್ತೆ. ಸೊ ಅದ್ರ ಬಗ್ಗೆ ಕೂಡ ಇನ್ನೊಂದು ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಾನು ಹೇಳಿರೋ ಪದಕ್ಕೆ ಆನ್ಸರ್ ಹೇಳಕ್ಕೆ ಒಬ್ರು ಕಾಲರ್ ಲೈನಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಹಾಯ್, ಗುಡ್ ಈವ್ನಿಂಗ್. ವೆರಿ ಗುಡ್ ಈವ್ನಿಂಗ್. ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕರಿಬೂರ್ ಕ್ರಾಸ್ ಇಂದ ಮಾಡ್ತಾ ಇರೋದು. ನಿಮ್ಮ ಹೆಸರು? ಜ್ಯೋತಿ ಅಂತ. ಏನ್ ಮಾಡ್ಕೊಂಡಿದ್ದೀರಾ ಜ್ಯೋತಿ ಅವರೇ? ಸೂಪರ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 8 ವರ್ಷ ಆಯ್ತು. ಹೇಗಿದೆ ನಿಮ್ಮ ಮದ್ವೆ ಲೈಫ್? ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ. ಸೊ ಇವತ್ತು ಅದಲು ಬದಲು ಅಕ್ಷರಗಳ ಬಗ್ಗೆ ಮಾತಾಡ್ತಾ ಇದ್ವಿ. 4 ಅಕ್ಷರಗಳನ್ನ ಹೇಳ್ತೀರಿ, ಅದನ್ನ ಜೋಡಿಸ್ಬಿಟ್ಟು ನೀವೊಂದು ಮೀನಿಂಗ್ಫುಲ್ ಆಗಿರೋ ವರ್ಡ್ ಹೇಳ್ಬೇಕು. ಓಕೆನಾ? ಟ ನರ್ ಕ ಕ. ಕರ್ನಾಟಕ. ರೈಟ್ ಆನ್ಸರ್. ಹೇಗ್ ಗೊತ್ತಾಯ್ತು? ಆಗ ಗೊತ್ತಾಯ್ತು. ಸೂಪರ್. ಅದನ್ನ ಮನೇಲಿ ಕುತ್ಕೊಂಡು ಟ್ರೈ ಮಾಡಿದ್ರ ಅದ್ಲು ಬದ್ಲು ಇರೋದನ್ನ ಕರೆಕ್ಟ್ ಮಾಡಕ್ಕೆ? ಟ್ರೈ ಮಾಡ್ಲಿ, ಇದೆ ಫಸ್ಟ್ ಟೈಮ್ ಕೇಳಿದ ಕ್ವೆಶನ್. ಓಕೆ, ಸೂಪರ್. ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ನಮ್ಮ ಅಪ್ಪನಿಗೆ, ನಮ್ಮ ಅಪ್ಪನ ಮಕ್ಕಳಿಗೆ, ನನ್ನ ಮಕ್ಕಳಿಗೆ. ನಿಮ್ಮ ಮಕ್ಕಳ ಹೆಸರು? ನನ್ನ ಮಕ್ಕಳ ಹೆಸರು ಶ್ರೇಯಾ ಮತ್ತೆ ಭವಿನ್ ಅಂತ ಹೇಳ್ಬಿಟ್ಟು. ಓಕೆ, ಅವರಿಬ್ರಿಗೂ ನನ್ನ ಕಡೆಯಿಂದ ಹೆಲೋ ಮತ್ತು ಗುಡ್ ಈವ್ನಿಂಗ್. ಮೈನಾ ಮತ್ತೆ ಮಿಥುನ್ ಅಂತ. ಓಕೆ, ಏನ್ ಓದ್ಕೊಂಡಿದ್ದಾರೆ ಅವರು? ಅವರು ಸ್ಟ್ಯಾಂಡರ್ಡ್. ಯಾರೋ ಮಗು ಸುತ್ತ ಗಲಾಟೆ ಮಾಡ್ತಿದ್ದಾರೆ ಅನ್ಸುತ್ತಲ್ಲ.
ಓಕೆ, ಸಾಕಷ್ಟು ಡಿಸ್ಟರ್ಬೆನ್ಸ್ ಇತ್ತು, ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಹಾಗೆ ಒಂದು ಕರೆಕ್ಟ್ ಆನ್ಸರ್ ಕೂಡ ಕೊಟ್ಟಿದ್ರು ಕರ್ನಾಟಕದ ಬಗ್ಗೆ. ಸೊ ಓಕೆ, ಇವಾಗ ಅದಲು ಬದಲು ಅಕ್ಷರ ಪದಗದು ಹೇಗೆ ಗೇಮ್ ಮಾಡೋದು ಅಂತ ಗೊತ್ತಾಯ್ತಲ್ವಾ. ನಾನೊಂದು ಹೇಳಿದೆ ಟರ್ನರ್ ಕಾಕ ಅಂತ ಹೇಳ್ಬಿಟ್ಟು, ಸೊ ಅವ್ರು ಕರೆಕ್ಟ್ ಆಗಿರೋ ಆನ್ಸರ್ ಹೇಳಿದ್ರು ಕರ್ನಾಟಕ ಅಂತ. ಸೊ ಈ ಒಂದು ಗೇಮ್ ಹೇಗೆ ಆಟಾಡೋದು ಅಂತ ಎಲ್ಲರಿಗೂ ಗೊತ್ತಾಯ್ತು ಅನ್ಕೋತೀನಿ. ಸಾಕಷ್ಟು ಡಿಸ್ಟರ್ಬೆನ್ಸ್ ಇತ್ತು, ಯಾರೋ ತುಂಬಾ ಜೋರಾಗಿ ಕೂಗಾಡ್ತಾ ಇದ್ರು. ಸೊ ಆ ರೀಸನ್ ಇಂದ ಅವ್ರು ಮಾತಾಡ್ತಾ ಇರೋದೇನು ನಂಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ನೀವು ಆದಷ್ಟು ಕಾಲ್ ಮಾಡಿದಾಗ ಎಲ್ಲಾದರೂ ಸೈಲೆಂಟ್ ಆಗಿರೋ ಕಡೆ ನೆಟ್ವರ್ಕ್ ಚೆನ್ನಾಗಿ ಸೊ ಕಡೆ ಬಂದ್ಕೊಂಡು ಮಾತಾಡಿ, ಹಾಗೆ ಟಿ ವಿ ವಾಲ್ಯೂಮ್ ಕೂಡ ಕಡಿಮೆ ಮಾಡಿ ಮಾತಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎರಡನೇ ಪದನ ಇವಾಗ ನಾನು ಹೇಳ್ತಾ ಇದ್ದೀನಿ, ಮೂರು ಅಕ್ಷರನ ಹೇಳ್ತೀನಿ. ಮೂರು ಅಕ್ಷರದಿಂದ ಒಂದು ಅರ್ಥಪೂರ್ಣ ಪದ ಆಗುತ್ತೆ, ಆ ಅರ್ಥಪೂರ್ಣ ಪದ ಯಾವುದು ಅಂತ ನೀವು ಹೇಳಬೇಕು. ಸೊ ನೆಕ್ಸ್ಟ್ ಕೊಡ್ತಾ ಇರೋ ಮೂರು ಅಕ್ಷರಗಳು ಕ, ಖ ಮತ್ತು ನ. ಸೊ ಇದು ಮೂರು ಅಕ್ಷರ, ಹಾಗೆ ತುಂಬ ಈಸಿ ಆಗಿರುವಂಥ ಪದ ಕೂಡ ಇದರಿಂದ ಆಗುತ್ತೆ. ಸೊ ಆ ಪದ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಕರೆ ಮಾಡಿ, ಹಾಗೆ ನಿಮಗೆ ಗೊತ್ತಿರೋ ಪದಾನ ಎಲ್ಲರ ಹತ್ರ ಹಂಚ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನೀವು ಯಾವುದಾದ್ರೂ ಒಂದು ಪದಾನ ಇದೇ ಥರ ಅದ್ಲು ಬದಲು ಮಾಡಿ ನಿಮ್ದೊಂದು ಕ್ರಿಯೇಟಿವಿಟಿ ಕೂಡ ತೋರಿಸ್ಬೋದು. ಫಾರ್ ಎಕ್ಸಾಂಪಲ್, ನನ್ನ ಹೆಸರನ್ನೇ ನಾನು ಇವಾಗ ಅದ್ಲು ಬದಲು ಮಾಡಿ ಹೇಳಿದ್ರೆ, ಸೊ ಅದರಿಂದ ನೀವೇನು ಉತ್ತರ ಕೊಡ್ತೀರಾ ಅಂತ ಆಗಿರ್ಬೋದು. ಸೊ ಈ ಥರ ನಿಮ್ಮದು ಏನಾದರೂ ಒಳ್ಳೊಳ್ಳೆ ಪದಗಳಿತ್ತು ಅಂದರೆ ಖಂಡಿತವಾಗ್ಲೂ ಕರೆ ಮಾಡಿ, ಹಾಗೆ ಅದಕ್ಕೂ ಕೂಡ ಆನ್ಸರ್ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಬ್ರು ಕಾಲರ್ ಲೈನಲ್ಲಿ ಇದ್ದಾರೆ, ಅವರು ಯಾವ ರೀತಿ ಪದಾನ ಕರೆಕ್ಟಾಗಿ ಹೇಳ್ತಾರೆ ಅಂತ ನೋಡೋಣ. ಹಲೋ ಹಲೋ ಹಲೋ, ಗುಡ್ ಈವ್ನಿಂಗ್, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸೂಪರ್, ನಿಮ್ಮ ಹೆಸರು? ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ ಮಾಡ್ತಿದ್ದೀರಾ? ಸೂಪರ್, ಯಾವ ಬೆಳೆಯನ್ನ ಬೆಳಿತೀರಾ? ಯಾವ ಬೆಳೆ ಬೆಳಿತೀರಾ? ವಾವ್, ಸೂಪರ್. ಸೊ ಇವಾಗ ನಾನು ಮೂರು ಅಕ್ಷರಗಳನ್ನ ಹೇಳ್ತೀನಿ, ಆ ಮೂರು ಅಕ್ಷರಗಳನ್ನ ನೀವು ಕರೆಕ್ಟ್ ಪ್ಲೇಸ್ ಅಲ್ಲಿ ಹಾಕ್ಬಿಟ್ಟು ಒಂದು ಅರ್ಥಪೂರ್ಣ ಪದನ ಹೇಳ್ಬೇಕು, ಓಕೆನಾ? ಹಲೋ, ಓಕೆ. ಕ, ಖ ಮತ್ತು ನ. ಹಲೋ, ಓಕೆ. ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಕಾಣುತ್ತೆ, ಆ ರೀಸನ್ ಇಂದ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸೊ ಎಸ್, ಆ ಕಾಲ್ ಕೂಡ ಡಿಸ್ಕನೆಕ್ಟ್ ಆಗಿದೆ, ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಕಾಣುತ್ತೆ. ಇನ್ನೊಬ್ರು ಕಾಲರ್ ಲೈನಲ್ಲಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ಗುಡ್ ಈವ್ನಿಂಗ್, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು, ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡಿ, ನಿಮ್ಮ ಹೆಸರು ಕೇಳಿಸ್ಲಿಲ್ಲ. ಓಕೆ, ನಮ್ಮ ಹೆಸರು ಲತಾ. ಲತಾ, ಏನ್ ಮಾಡ್ಕೊಂಡಿದ್ದೀರಾ ಲತಾ ಅವರೇ? ಮೇಡಮ್, ನಾವು ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಸೂಪರ್, ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ಲೌಡ್ ಸ್ಪೀಕರ್ ಆಫ್ ಮಾಡಿ. ಅದಲು ಬದಲು ಪದ ಅಂತ ಹೇಳ್ಬಿಟ್ಟು ಇವತ್ತು ಆಕ್ಟಿವಿಟಿ ಮಾಡ್ತಾ ಇದ್ವಿ. ಮೂರು ಅಕ್ಷರಗಳನ್ನ ಹೇಳ್ತೀನಿ, ಆ ಮೂರು ಅಕ್ಷರಗಳಿಂದ ನೀವೊಂದು ಒಂದು ಅರ್ಥಪೂರ್ಣ ಪದಾನ ಹೇಳ್ಬೇಕು, ಓಕೆನಾ? ಖ, ಖ ನ. ಕನಕ, ರೈಟ್ ಆನ್ಸರ್. ಹೇಗ್ ಗೊತ್ತಾಯ್ತು? ಗೊತ್ತಾಯ್ತು. ಕನಕ ಅಂದ್ರೆ ಏನು? ಪುಷ್ಪ. ಪುಷ್ಪ, ಹೌದು, ಸೂಪರ್. ಯಾವಾಗಾದ್ರೂ ನೋಡಿದೀರಾ ಕನಕನ್ನ? ಓಕೆ, ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ ಇವತ್ತು? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಲತಾ ಅವರೇ. ಹೀಗೆ ಕರೆ ಮಾಡ್ತೀರಿ. ಹಲೋ ಹಲೋ, ಹೇಳಿ. ಓಕೆ, ಅವ್ರಿಗೆ ನಮ್ ಕಡೆಯಿಂದ ಕೂಡ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ಸೊ ಎಸ್, ಇವರು ಕೂಡ ರೈಟ್ ಆನ್ಸರ್ ಹೇಳಿದ್ದಾರೆ. ಈಗ ಮೊದಲನೇ ಪದ ಆಯ್ತು, ಎರಡನೇ ಪದ ಕೂಡ ಆಯ್ತು, ಈಗ ಮೂರನೇ ಅದಲು ಬದಲು ಅಕ್ಷರದಿಂದ ಸಂಪೂರ್ಣ ಪದ ಮಾಡುವ ಒಂದು ಚಟುವಟಿಕೆಯ ಮೂರನೇ ಕ್ವೆಶನ್ ಇದು. ಸೊ ಮೂರನೇ ಪದ ಬಂದ್ಬಿಟ್ಟು, ಪದಾನ ನೀವ್ ಹೇಳ್ಬೇಕು, ನಾಲ್ಕು ಅಕ್ಷರಗಳನ್ನ ನಾನ್ ಹೇಳ್ತೀನಿ. ಸೊ ಒಬ್ರು ಕಾಲರ್ ಆಲ್ರೆಡಿ ಲೈನಲ್ಲಿ ಇದ್ದಾರೆ, ಅವ್ರಿಗೇನೆ ಇದೊಂದು ಕ್ವೆಶನ್ ನ ಕೇಳ್ಬಿಡೋಣ. ಓಕೆ, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ, ಮೇ ಬಿ ಅವ್ರ ಕ್ವೆಶನ್ ಕೇಳಕ್ಕೆ ವೇಟ್ ಮಾಡ್ತಾ ಇರ್ಬೇಕು. ಹಲೋ ಹಲೋ, ನಮಸ್ತೆ. ತುಂಬಾ ಚೆನ್ನಾಗಿದ್ದೀವಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಣ್ಣಪ್ಪ ಅಂತ. ಅಣ್ಣಪ್ಪ ಅವ್ರೆ, ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಅದಲು ಬದಲು ಪದಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು. ಸೊ ನಾನು ಐದಾರು ಅಕ್ಷರಗಳನ್ನ ಹೇಳ್ತೀನಿ,
ಅಕ್ಷರಗಳಿಂದ ಒಂದು ಅರ್ಥಪೂರ್ಣ ಪದನ ನೀವ್ ಹೇಳ್ಬೇಕು. ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಗೆ, ಮೇ, ನೀ, ರ, ವ. ಓಕೆ, ಅದೇನಾದ್ರೂ ಒಂದ್ಸತಿ ಬರ್ಕೋತೀರೇನ್ ನೋಡಿ, ಬರ್ಕೊಂಡ್ರೆ ಈಸಿಯಾಗಿ ಗೊತ್ತಾಗತ್ತೆ. ಹೇಳ. ಗೆ, ಮೇ, ರ, ನೀ. ಓಕೆ, ಇದರಿಂದ ಇದು ಐದು ಅಕ್ಷರಗಳಿಂದ ಒಂದು ಒಂದು ಅರ್ಥಪೂರ್ಣ ಪದ ಆಗುತ್ತೆ. ಅದು ಯಾವ ಪದ ಅಂತ ಹೇಳಿ. ಹೌದಾ? ಹ, ಟ್ರೈ ಮಾಡಿ. ಓಕೆ, ಒಂದು ಹಿಂಟ್ ಕೊಡ್ಲಾ? ಮೊದಲನೇ ಅಕ್ಷರ ಮೇ. ಕ್ಲೂ ಕೊಟ್ಟೆ, ಟ್ರೈ ಮಾಡಿ. ಓಕೆ, ಇರ್ಲಿ ಬಿಡಿ. ಮೆರವಣಿಗೆ ರೈಟ್ ಆನ್ಸರ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಆನ್ಸರ್ ಹೇಳಿದ್ರಿ ನೋಡಿ, ಹೇಗ್ ಗೊತ್ತಾಯ್ತು? ಅದೇ ನಾನು ಲಾಸ್ಟ್ಗೆ ನೀ ಹೋಗಿ ನೀ ಪಡ್ಕೊಂಡ್ರಿ, ಅದಕ್ಕೆ ನನ್ ಕನ್ಫ್ಯೂಸ್ ಆಯ್ತು. ನೀ ಹೋಗಿ ನೀ ಪಡ್ಕೊಂಡ್ಬಿಟ್ಟನ್ರಿ. ಅದಕ್ಕೆ ಕನ್ಫ್ಯೂಸ್ ಆಯ್ತಾ? ಅದಕ್ಕೆ ಕನ್ಫ್ಯೂಸ್ ಆಯ್ತು. ಮೆರವಣಿಗೆ ಬರ್ತದೆ, ಮೆರವಣಿಗೆ ಅಂತ. ಓಕೆ, ಮೆರವಣಿಗೆ ರೈಟ್ ಆನ್ಸರ್. ಏನು ಮೆರವಣಿಗೆ ಅಂದ್ರೆ? ಮೆರವಣಿಗೆ ಅಂದ್ರೆ ಮೇಡಮ್ ಅವರೇ ಒಂದು ಮದುವೆ ಆದ್ರೆ ಮೆರವಣಿಗೆ ಮಾಡ್ತಾರೆ. ಹೌದು, ಜಾತ್ರೆ ಇದ್ದಾಗ ಮೆರವಣಿಗೆ ಮಾಡ್ತಾರೆ. ಗುರುಗಳಿಂದ ಮೆರವಣಿಗೆ ಮಾಡ್ತಾರೆ. ಹೌದು, ಗೆದ್ದು ಬಂದ್ರೆ ಅವ್ರನ್ನ ಸನ್ಮಾನ ಮಾಡ್ತಾರೆ. ಪ್ರಶಸ್ತಿ ಏನಾದ್ರು ಇದ್ರೆ ಖುಷಿಗೆ ಏನಾದ್ರೂ ಸಿಕ್ಕಿದ ಪುರಸ್ಕಾರ ಮೆರವಣಿಗೆ ಮಾಡ್ತಾರೆ. ವಾವ್, ಸೂಪರ್. ಶುಭಾಶಯಗಳು ತಿಳಿಸೋದಿತ್ತಾ? ಶುಭಾಶಯ ಇತ್ತು ಮೇಡಮ್. ಮೊನ್ನೆ ನಮ್ಮ ಮೊಮ್ಮಗ, ನಮ್ಮ ಅಣ್ಣನ ಮಗಳ ಮಗ, ಅವನ್ ಬರ್ತ್ಡೇ ಇತ್ತು. ಅವ್ರ ಹೆಸರು ರಾಘವ ಅಂತ. ಓಕೆ, ರಾಘವ ಅವ್ರಿಗೆ ಬಿಲೇಟೆಡ್ ವಿಶ್ ಯು ವೆರಿ ಹ್ಯಾಪಿ ಬರ್ತ್ಡೇ. ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಈ ಕರೆ ಮಾಡ್ತೀರಿ? ಟೀ ಆಗ್ತದೆ ಮೇಡಮ್? ನಂಗೆ ಟೀ ಕಾಫಿ ಹ್ಯಾಬಿಟ್ ಇಲ್ಲ. ಹೌದಾ? ಹಾ, ನಿಮ್ದಾಯ್ತಾ? ಕಾಫಿನ ತೀನಾ? ಮಾರ್ನಿಂಗ್ ಕಾಫಿ, ಈವ್ನಿಂಗ್ ಟೀ. ವಾವ್, ಸೂಪರ್. ಓಕೆ, ಬಾಯ್. ಓಕೆ, ಥ್ಯಾಂಕ್ಸ್. ಬನ್ನಿ, ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ, ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಕಾಣುತ್ತೆ. ಸೊ ಇವಾಗ ನಾಲ್ಕನೇ ಪದನ ಹೇಳ್ತೀನಿ. ಪದ ಹೇಳಲ್ಲ, ಪದ ನೀವ್ ಹೇಳ್ಬೇಕು, ಆದ್ರೆ ನಾಲ್ಕು ಅಕ್ಷರಗಳನ್ನ ನಾನು ಹೇಳ್ತೀನಿ. ಅಕ್ಷರಗಳು ಬಂದ್ಬಿಟ್ಟು ಳು, ಚ, ಳಿ, ವ. ಸೊ ಈ ನಾಲ್ಕು ಅಕ್ಷರಗಳಿಂದ ನಿಮಗೊಂದು ಅರ್ಥಪೂರ್ಣ ಪದ ಆದ್ರೆ ಖಂಡಿತವಾಗ್ಲೂ ಕರೆ ಮಾಡಿ ಹಾಗೆ ಹೇಳಿ. ನಿಮ್ಗೆ ರೆಫರೆನ್ಸಿಗೆ ಅಂತ ಅಂದ್ರೆ ಒಂದ್ಸತಿ ಬರ್ಕೊಂಬಿಡಿ, ಮತ್ತೊಮ್ಮೆ ಅಕ್ಷರಗಳನ್ನ ರಿಪೀಟ್ ಮಾಡ್ತೀನಿ. ಳು, ಳು, ಚ, ಳಿ, ವ. ಓಕೆ, ಒಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಹೇಳಕ್ಕೆ ನೋಡೋಣ ಅವರು ಕರೆಕ್ಟ್ ಆನ್ಸರ್ ಹೇಳ್ತಾರ ಅಂತ. ಹಲೋ, 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 ಗುಡ್ ಈವ್ನಿಂಗ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗುಡ್ ಈವ್ನಿಂಗ್. ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಬಸಮ್ಮ ಕೆಜಿ ಅಂತಾರಿ. ಏನ್ ಮಾಡ್ಕೊಂಡಿದ್ದೀರಾ ಬಸಮ್ಮ ಅವರೇ? ಮನೆಯಲ್ಲೇ ಇರ್ತಾರಿ ಮೇಡಮ್. ಮನೆಯಲ್ಲೇ ಇರ್ತೀರಾ? ಏನ್ ತುಂಬಾ ರುಚಿಯಾಗಿರೋ ಅಡ್ಗೆ ನೀವ್ ಮಾಡೋದು? ಏನ್ರಿ ಮೇಡಮ್ ರೀ, ನೀವ್ ಯಾವ ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ? ನಾವ್ ರೊಟ್ಟಿ ಮಾಡ್ತೇವ್ರಿ. ರೊಟ್ಟಿ ಮಾಡ್ತೀರಾ, ಸೂಪರ್. ಯಾರ್ ಹೇಳ್ಕೊಟ್ರಿ ನಿಮಗ್ ರೊಟ್ಟಿ ಮಾಡೋದು? ನಾವೇ ಮೇಡಮ್. ನೀವೇ ಕಲ್ತ್ಕೊಂಡ್ರಿ, ಸೂಪರ್. ಸೊ ಹೌಸ್ ವೈಫ್, ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಹಲೋ ಹೇಳ್ರಿ ಮೇಡಮ್. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳ್ದೆ?
ನಮ್ ಮದ್ವೆ ಆಗಿ ಎಲ್ಲ 26 ವರ್ಷ ಆಯ್ತು ಮೇಡಮ್. 26 ವರ್ಷ ಆಯ್ತು, ಸೂಪರ್. ಇವತ್ತು ಅದಲು ಬದಲು ಪದಗಳು ಅಂತ ಹೇಳ್ಬಿಟ್ಟು ಆಟ ಆಡ್ತಿದ್ವಿ. ಹೇಳ್ರಿ ಮೇಡಮ್. ನಾಲ್ಕು ಅಕ್ಷರಗಳನ್ನ ಹೇಳ್ತೀನಿ, ಅದರಿಂದ ಒಂದು ಅರ್ಥಪೂರ್ಣ ಪದಾನ ನೀವ್ ಹೇಳ್ಬೇಕು. ಹೇಳ್ರಿ ಮೇಡಮ್. ಲೂ. ಹೇಳ್ರಿ ಮೇಡಮ್. ಹಾ, ನಾಲ್ಕು ಅಕ್ಷರಗಳನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಲೂ. ಹೇಳ್ರಿ ಮೇಡಮ್. ಚ. ಲಿ. ವ. ಏನು? ಚಳುವಳಿ. ವಾವ್, ರೈಟ್ ಆನ್ಸರ್. ಹೇಗ್ ಗೊತ್ತಾಯ್ತು, ಎಷ್ಟು ಬೇಗ ಹೇಳಿದ್ರಿ ನೀವು. ಹೇಗ್ ಗೊತ್ತಾಯ್ತು ಕರೆಕ್ಟ್ ಆನ್ಸರು? ಹಾಗೆ ಗೊತ್ತಾಯ್ತು. ಏನು ಚಳುವಳಿ ಅಂದ್ರೆ? ಚಳುವಳಿ ಮಾಡೋದು. ಓಕೆ, ನಿಮ್ ಕಡೆಯಿಂದ ಯಾರಿಗಾದ್ರು ಶುಭಾಶಯಗಳು ತಿಳಿಸೋದಿತ್ತಾ? ಓಕೆ, ಅವ್ರೆಲ್ಲರಿಗೂ ನನ್ನ ಕಡೆಯಿಂದ ಹಲೋ ಮತ್ತು ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಥ್ಯಾಂಕ್ ಯು. ಇವರು ಕೂಡ ರೈಟ್ ಆನ್ಸರ್ ಹೇಳಿದ್ದಾರೆ. ಈಗ ನಾನು ಕೇಳಿರೋದು ನಾಲ್ಕು ಪ್ರಶ್ನೆಗಳು, ಹಾಗೆ ನಾಲ್ಕು ಅದಲು ಬದಲು ಅಕ್ಷರಗಳಿಗೂ ಕೂಡ ರೈಟ್ ಆನ್ಸರ್ನ ಹೇಳಿದ್ದಾರೆ. ಇವತ್ತಂತೂ ಎಲ್ಲರೂ ತುಂಬ ಆಕ್ಟಿವ್ ಆಗಿ ತುಂಬ ಸ್ಮಾರ್ಟ್ ಆಗಿ ಆನ್ಸರ್ಸ್ ಕೊಡ್ತಾ ಇದ್ದಾರೆ. ಬನ್ನಿ, ನಮಗೋಸ್ಕರ ನೆಕ್ಸ್ಟ್ ಕಾಲರ್ ಲೈನಲ್ಲಿ ಇದ್ದಾರೆ. ಅವರು ಕರೆಕ್ಟ್ ಆಗಿರೋ ಪದಾನ ಹೇಳ್ತಾರ ಅಂತ ನೋಡೋಣ. ಹಲೋ. ಹಲೋ. ಹಾಯ್, ಗುಡ್ ಈವ್ನಿಂಗ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರೋಹಿತ್. ರೀಸೆಂಟ್ ಕಾಲ್ ಮಾಡಿದ್ವಿ ಅನ್ಸುತ್ತೆ ರೋಹಿತ್. ಟೂ ಡೇಸ್ ಬ್ಯಾಕ್. ಅವಾಗ ನಾವು ಗಾದೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಓಕೆ, ಏನ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರಿ? ನಾವು ಸ್ಟಾರ್ಟ್ಅಪ್. ಏನು ಸ್ಟಾರ್ಟ್ಅಪ್? ಸ್ಟಾರ್ಟ್ಅಪ್. ಓಕೆ, ಸೂಪರ್. ಸೊ ಆಲ್ ದಿ ವೆರಿ ಬೆಸ್ಟ್, ಎಲ್ಲ ಚೆನ್ನಾಗಾಗ್ಲಿ. ಥ್ಯಾಂಕ್ ಯು. ಅದ್ರ ಜೊತೆ ಇವತ್ತು ಅದಲು ಬದಲು ಪದಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಓಕೆ. ನಾನ್ ನಿಮ್ಗೆ ಒಂದು ನಾಲ್ಕು ಅಕ್ಷರಗಳನ್ನ ಕೊಡ್ತೀನಿ, ಅದರಿಂದ ನೀವೊಂದು ಅರ್ಥಪೂರ್ಣ ಪದಾನ ಹೇಳ್ಬೇಕು. ಓಕೆನಾ? ಓಕೆ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಅಕ್ಷರಗಳನ್ನ ಹೇಳ್ತೀನಿ, ಒಂದ್ಸತಿ ಬರ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಯಾಕಂದ್ರೆ ಚೆನ್ನಾಗ್ ಅನ್ಸುತ್ತೆ ಹೇಳಕ್ಕೆ. ಓಕೆ. ತ್ರ. ತ್ರ. ಓಕೆ. ಗ. ಓಕೆ. ಕ. ಓಕೆ. ನ. ಓಕೆ. ಯ. ಯಮ್ ಆಕ್ಚುಲಿ ಎನ್ ಎನ್ ಎನ್. ಸರ್, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀರಾ? ಓಕೆ. ತ್ರ. ಓಕೆ. ಕ್ರ. ಗ. ಕ. ಯ ಬರ್ದು ಪಕ್ಕಕ್ಕೆ ಸೊನ್ನೆ ಹಾಗೂ ನ. ನ. ನ ಅಲ್ಲ ನ. ಒಂದ್ಸತಿ ಅಕ್ಷರಗಳನ್ನ ಹೇಳಿ. ಕ್ರ. ಗ. ಕ್ರ ಅಲ್ಲ, ತ್ರ. ತ್ರ. ತ. ಓಕೆ. ತ್ರ. ತ್ರ. ಗ. ಹಾ. ನೆಕ್ಸ್ಟ್ ಕ. ಹೌದು. ಆಮೇಲೆ ಯಾ ಬರ್ದು ಸೊನ್ನೆ ಎಂ. ಹಾ, ಎಂ. ನ. ಕರೆಕ್ಟ್. ಟ್ರೈ ಮಾಡ್ತೀರಾ? ಓಕೆ. ಓಕೆ. ಗ್ರಂಥಾಯಣ. ಗ್ರಂಥಾಯಣ. ವಾವ್, ಅಲ್ಲ ತಪ್ಪ ಆನ್ಸರು, ಆದ್ರೆ ನೀವು ಹೇಳಿದ ಪದ ತುಂಬಾ ಚೆನ್ನಾಗಿತ್ತು. ಹತ್ರ ಇದ್ದೀರಾ, ತುಂಬಾ ಹತ್ರ ಇದ್ದೀರಾ. ನೀವು ಡೈಲಿ ಯೂಸ್ ಮಾಡ್ತೀರಾ ಇದನ್ನ, ಅದನ್ನ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡ್ಬೇಕಷ್ಟೇ. ಡೈಲಿ ಯೂಸ್ ಮಾಡ್ತೀವಿ. ಹೌದು. ಕಂಪ್ಯೂಟರ್ ಏನಂತಾರೆ ಕನ್ನಡದಲ್ಲಿ? ಸಾರಿ, ಗಣಕಯಂತ್ರ. ಗಣಕಯಂತ್ರ, ರೈಟ್ ಆನ್ಸರ್. ಕಂಪ್ಯೂಟರ್ ಅಂತ ಹೇಳ್ದಾಗ ಗೊತ್ತಾಯ್ತಾ, ಅಥವಾ ಅದು ಪದಗಳನ್ನ ನೀಟಾಗಿ ಜೋಡಿಸಿದ್ರ? ಜಸ್ಟ್ ಒಂದ್ ನಾ ಮಾತ್ರ ಮಿಸ್ ಆಗ್ತಿತ್ತು, ನೀವು ಕಂಪ್ಯೂಟರ್ ಅಂದ್ಮೇಲೆ ಫಿಕ್ಸ್ ಆಯ್ತು. ಕಂಪ್ಯೂಟರ್ ಅಂದ್ಮೇಲೆ ಫಿಕ್ಸ್ ಆಯ್ತು, ಸೂಪರ್. ರೈಟ್ ಆನ್ಸರ್ ಹೇಳಿದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಕಂಪ್ಯೂಟರ್ಗೆ ಕನ್ನಡದಲ್ಲಿ ಗಣಕಯಂತ್ರ ಅಂತ ಹೇಳ್ತಾರೆ ಅಂತ ಹೇಗ್ ಗೊತ್ತು ನಿಮ್ಗೆ? ಗೊತ್ತು, ಓದಿದ್ದೆ. ಓದೆ. ಮೊಬೈಲ್ಗೆ ಏನಂತಾರೆ? ಮೊಬೈಲ್ಗೆ ಜಂಗಮವಾಣಿ. ಓಕೆ. ಟಿವಿಗೆ? ದೂರದರ್ಶನ. ವಾವ್, ಸೂಪರ್. ತುಂಬಾ ಚೆನ್ನಾಗಿ ಕನ್ನಡ ಬರುತ್ತೆ ನಿಮ್ಗೆ. ಕನ್ನಡಕ್ಕೆ ಬರಲ್ಲ ಹಂಗಾಗಿ. ಕನ್ನಡದಲ್ಲ ಹಾಗಾಗಿ, ಸೂಪರ್. ಯಾರಿಗಾದ್ರೂ ನಿಮ್ ಕಡೆಯಿಂದ ಶುಭಾಶಯಗಳು ತಿಳಿಸೋದಿತ್ತ ಇವತ್ತು? ಕರೆ ಮಾಡ್ತೀರಿ?
ಇವತ್ತು ರೈಟ್ ಆನ್ಸರ್ನ ಹೇಳಿದರೆ ಅದು ಕೂಡ ತುಂಬಾ ಬೇಗನೆ. ಆಕ್ಚುಲಿ ಇದೊಂದು ಸ್ವಲ್ಪ ಕಷ್ಟ ಪದವಾಗಿತ್ತು, ಅವರು ಹೇಳ್ತಾರೆ ಅಂತ ಇನ್ನೊಂದು ಕಾನ್ಫಿಡೆನ್ಸ್ ಇತ್ತು, ಆ ರೀಸನ್ ಇಂದಾನೇ ಅವ್ರಿಗೆ ಅದೊಂದು ಅಕ್ಷರ ಅದೊಂದು ಪದನ ಕೇಳಿದೆ. ಅವರು ಕೂಡ ಕರೆಕ್ಟ್ ಆಗಿ ಹೇಳಿದ್ರು. ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಓಕೆ, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ, ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಕಾಣುತ್ತೆ. ಇನ್ನು ಸಾಕಷ್ಟು ಕಾಲರ್ಸ್ನ ಅಟೆಂಡ್ ಮಾಡ್ತೀನಿ, ಹಾಗೆ ಇನ್ನು ಸಾಕಷ್ಟು ಅದಲು ಬದಲು ಅಕ್ಷರಗಳನ್ನ ಕೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಸಾಂಗ್ ಲೈನಲ್ಲಿದೆ, ನೋಡಿ ಎಂಜಾಯ್ ಮಾಡಿ. ಹಲೋ, ವೆಲ್ಕಮ್ ಬ್ಯಾಕ್. ನೀವು ನೋಡ್ಕೊಂಬಂದ್ರಲ್ವಾ ಒಂದು ಸೂಪರ್ ಆಗಿರೋ ಸಾಂಗ್. ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶುಭ ಸಂಜೆ. ಶುಭ ಸಂಜೆ ಭಾಗ್ಯ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವೊಂದು ಆಟ ಆಡ್ತಾ ಇದ್ವಿ, ಅದಲು ಬದಲು ಪದಗಳು ಅಂತ. ಟಿವಿ ನೋಡ್ತಾ ಇಲ್ವಲ್ಲ ನೀವು? ಇಲ್ಲ ಇಲ್ಲ. ಓಕೆ, ಹಾಗಿದ್ರೆ ನಾನೇ ಹೇಳ್ತೀನಿ. ಸೊ ಆಕ್ಚುಲಿ ಸ್ಕ್ರೀನ್ ಮೇಲೆ ಬರ್ತಾ ಇತ್ತದು, ನೀವು ನೋಡ್ತಾ ಇಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾಲ್ಕು ಅಕ್ಷರಗಳನ್ನ ಕೊಡ್ತೀನಿ, ಅದರಿಂದ ಒಂದು ಅರ್ಥಪೂರ್ಣ ಪದನ ನೀವು ಹೇಳ್ಬೇಕು. ಸರಿ. ಓಕೆ, ನಿಮಗೆ ನಾಲ್ಕು ಅಕ್ಷರಗಳು ಹೇಳ. ವ ರ ಭ ಸೆ. ಭರವಸೆ. ಭರವಸೆ ರೈಟ್ ಆನ್ಸರ್. ಹೇಗ್ ಗೊತ್ತಾಯ್ತು? ಹೇಳಿದ್ರಲ್ಲೇ ಬಂತಲ್ಲ. ಹೇಳಿದ್ರಲ್ಲೇ ಗೊತ್ತಾಯ್ತು. ಓಕೆ, ಭರವಸೆ ಅಂದ್ರೆ ನಿಮ್ ಪ್ರಕಾರ ಏನು? ಭರವಸೆ ಅಂದ್ರೆ ನಂಬಿಕೆ. ನಂಬಿಕೆ. ಸೊ ನೀವ್ ಯಾರನ್ನ ತುಂಬಾ ನಂಬ್ತೀರಾ ನಿಮ್ಮ ಲೈಫ್ ಅಲ್ಲಿ? ನಾನ್ ತುಂಬಾ ನಂಬೋದಂದ್ರೆ ದೇವ್ರು. ದೇವ್ರನ್ನ. ಓಕೆ, ಅದ್ರಲ್ಲೂ ಫೇವ್ರೆಟ್ ದೇವ್ರಂದ್ರೆ ಯಾರು? ನನಗೆ ಫೇವ್ರೆಟ್ ದೇವ್ರ ಅಂದ್ರೆ ಬನಶಂಕರಿ. ಬನಶಂಕರಿ, ಸೂಪರ್. ಸೊ ಜಾಸ್ತಿ ನಡ್ಕೋತೀರಾ ಅಲ್ಲಿಗೆ? ನಮ್ದು ಕುಲ ದೇವತೆ. ಓಕೆ, ಇವತ್ ನಿಮ್ ಕಡೆಯಿಂದ ಯಾರಿಗಾದ್ರು ಶುಭಾಶಯಗಳು ತಿಳಿಸೋದಿತ್ತಾ? ಇಲ್ಲ, ಯಾರ್ಯಾರು ಹುಟ್ಟಿದಬ್ಬ ಆಚರಿಸ್ಕೊತಾರೆ ಎಲ್ಲರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದಟ್ಸ್ ರಿಯಲಿ ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಅವರೇ. ಅದೇ ರೀತಿ ರೈಟ್ ಆನ್ಸರ್ ಕೂಡ ಹೇಳಿದೀರಾ ಇವತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಓಕೆ ಮ್ಯಾಮ್, ಮಾಡ್ತಿರ್ತೀವಿ. ಓಕೆ, ಬಾಯ್ ಬಾಯ್. ಸೊ ಎಸ್, ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಾಗೆ ಅವ್ರಿಗೆ ಯಾವ ಪದ ಸಿಗುತ್ತೆ ಅಂತ ನೋಡೋಣ. ಹಲೋ 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 ಹಲೋ, ಗುಡ್ ಈವ್ನಿಂಗ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ದಾವಣಗೆರೆಯಿಂದ ಮಾತಾಡ್ತಾ ಇರೋದು. ನಿಮ್ಮ ಹೆಸರು? ನನ್ನ ಹೆಸರು ರಮ್ಯಾ ಅಂತ. ರಮ್ಯಾ, ಏನ್ ಮಾಡ್ಕೊಂಡಿದ್ದೀರಾ ರಮ್ಯಾ ಅವ್ರೆ? ಹೌಸ್ ವೈಫ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ನಾಲ್ಕು ವರ್ಷ ಆಯ್ತು. ನಾಲ್ಕು ವರ್ಷ ಆಯ್ತು. ಹೇಗಿದೆ ಮದ್ವೆ ಲೈಫ್? ಚೆನ್ನಾಗಿದೆ. ಓಕೆ, ಸ್ಕ್ರೀನ್ ಮೇಲೆ ನಾಲ್ಕು ಅಕ್ಷರಗಳು ಕಾಣಿಸ್ತಿದೆನಾ? ಇಲ್ಲ ಇಲ್ಲ, ತಡ್ರಿ ನೋಡ್ತೀನಿ. ಓಕೆ, ಆ ನಾಲ್ಕು ಅಕ್ಷರಗಳನ್ನ ಕಂಬೈನ್ ಮಾಡಿ ಒಂದು ಪದ ಆಗುತ್ತೆ, ಆ ಪದ ಯಾವ್ದು ಅಂತ ಹೇಳಿ. ಗಡಿಯಾರ ಅಂತ. ಗಡಿಯಾರ. ರೈಟ್ ಆನ್ಸರ್ ಯಾರು ಹೇಳ್ಕೊಟ್ರು? ಇಲ್ಲ, ನಾನೇ ಹೇಳ್ದಲ್ಲ. ನೀವೇ ಹೇಳಿದ್ರಿ. ಟ್ರೈ ಮಾಡಿದ್ರಾ? ಗೊತ್ತಾಯ್ತಲ್ಲ. ಹಾಗಾಗಿ ಟ್ರೈ ಮಾಡಿದ್ರಿ, ಸೂಪರ್. ಸೊ ನಿಮ್ಮ ಮನೇಲಿ ಎಷ್ಟು ಗಡಿಯಾರಗಳಿದಾವೆ? ನಮ್ಮನೆಯಲ್ಲಿ ಎರಡು ಇದಾವೆ. ಎರಡು? ಒಂದು ಹಾಲ್ ಅಲ್ಲಿ ಮತ್ತೆ ಹಾಲಿಗೆ. ಹಾಲ್ ಅಲ್ಲಿ ಮತ್ತೆ ರೂಮ್ ಅಲ್ಲಿ. ಓಕೆ. ಸೊ ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರು ಶುಭಾಶಯಗಳು ತಿಳಿಸೋದಿತ್ತಾ? ಶುಭಾಶಯಗಳು ಹಂಗೆ ಯಾರಿಗಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ. ರೈಟ್ ಆನ್ಸರ್ ನ ಗೆಸ್ ಮಾಡಿದ್ದಾರೆ ಗಡಿಯಾರ ಅಂತ. ಇನ್ನೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಅವರು ರೈಟ್ ಆನ್ಸರ್ ಗೆಸ್ ಮಾಡ್ತಾರಾ ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ. ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ, ಹತ್ರ ಇಟ್ಕೊಂಡು ಮಾತಾಡ್ಬೋದಾ? ಓಕೆ, ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಅವ್ರು ಮಾತಾಡ್ತಾ ಇದ್ದಿದ್ ಏನು ಕೇಳಿಸ್ತಾ ಇರ್ಲಿಲ್ಲ, ತುಂಬಾ ಲೋ ಆಗಿ ಕೇಳಿಸ್ತಾ ಇತ್ತು. ಆ ರೀಸನಿಂದ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಮತ್ತೊಮ್ಮೆ ನೆಟ್ವರ್ಕ್ ಚೆನ್ನಾಗಿ ಸಿಕ್ಕಡೆ ಬನ್ನಿ ಅನ್ಕೊಂಡು ಮಾತಾಡಿ, ಹಾಗೆ ಕಾಲ್ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ಗುಡ್ ಈವ್ನಿಂಗ್. ನಮಸ್ತೆ. ವೆರಿ ಗುಡ್ ಈವ್ನಿಂಗ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ದಾವಣಗೆರೆಯಿಂದ ಕರೆ ಮಾಡ್ತೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ.
ರಮೇಶ್ ಏನ್ ಮಾಡ್ಕೊಂಡಿದ್ದೀರಾ ರಮೇಶ್ ಅವರೇ? ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಓಕೆ, ಸ್ಕ್ರೀನ್ ಮೇಲೆ ಮೂರು ಅಕ್ಷರಗಳು ಕಾಣಿಸ್ತಿದ್ಯಾ? ಬಂದಿದ್ಯಾ? ಯಾವ ಮೂರು ಅಕ್ಷರಗಳು ಕಾಣಿಸ್ತಿದೆ? ಕೈ ಮಗ್ಗ. ರೈಟ್ ಆನ್ಸರ್. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಲ್ವಾ? ಓಕೆ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಏನ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ? ಎಷ್ಟ್ ವರ್ಷ ಆಯ್ತು? ಫಿಫ್ಟೀನ್ ಇಯರ್ಸ್ ಕಂಪ್ಲೀಟ್ ಆಯ್ತು. ಸೂಪರ್. ಸೊ ನೀವೇನೇನು ಅನ್ಕೊಂಡಿದ್ದೀರಾ ಲೈಫ್ ಅಲ್ಲಿ ಅದೆಲ್ಲ ಸಕ್ಸಸ್ಫುಲ್ ಆಗ್ಲಿ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? That's really so sweet. Thank you so much. Thank you for calling. ಹೀಗೆ ಕರೆ ಮಾಡ್ತೀರಿ? ಬನ್ನಿ, ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅವರು ರೈಟ್ ಆನ್ಸರ್ ಹೇಳ್ತಾರಾ ಇಲ್ವಾ ಅಂತ ನೋಡೋಣ. ಹಲೋ. ಹಲೋ. ಹಾಯ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾರು? ಭಾರತಿ ಅಂತ ಹೇಳಿ. ಭಾರತಿ ಅವರೇ, ರೀಸೆಂಟ್ ಕಾಲ್ ಮಾಡಿದ್ರಿ ಅಲ್ವಾ? ಹಾ ಮಾಡಿದ್ರಿ, ನಿನ್ನೆ ಮಾಡಿದ್ರಿ. ಹೌದು, ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಓಕೆ, ಸೊ ಇವತ್ತು ಅದಲು ಬದಲು ಪದಗಳು ಅಂತ ಆಟ ಆಡ್ತಾ ಇದ್ವಿ. ಸ್ಕ್ರೀನ್ ಮೇಲೆ ನಿಮ್ಗೆ ನಾಲ್ಕು ಅಕ್ಷರಗಳು ಕಾಣಿಸ್ತಿದೆನಾ? ಓಕೆ, ನಾನೇ ಹೇಳ್ತೀನಿ ನೋಡಿ. ಚು. ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ ಭಾರತಿ ಅವ್ರೆ, ಎಲ್ಲಾದ್ರೂ ಸೈಲೆಂಟ್ ಆಗಿರೋ ಕಡೆ ಬನ್ನಿ. ಓಕೆ. ಚು. ನೇ. ನಾ. ವಾ. ಚುನಾವಣೆ. ಚುನಾವಣೆ. ರೈಟ್ ಆನ್ಸರ್. ಹೇಗ್ ಗೊತ್ತಾಯ್ತು? ನೋಡಿದ ತಕ್ಷಣ ಗೊತ್ತಾಯ್ತು. ಚುನಾವಣೆ ಅಂದ್ರೆ ಏನು ನಿಮ್ ಪ್ರಕಾರ? ಮತ ಚಲಾಯಿಸೋದು. ಮತ ಚಲಾಯಿಸೋದು. ಸೊ ನೀವು ಪ್ರತಿ ವರ್ಷ ವೋಟ್ ಹಾಕ್ತೀರಾ? ಓಕೆ. ಸೊ ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ನನ್ ಮಗನಿಗೆ ಹಾಯ್ ಹೇಳ್ಬಿಟ್ಟು. ನಿಮ್ ಮಗನ ಹೆಸರು? ಭಾವನಾ. ಭಾವನಾ. ಓಕೆ, ಭಾವನಾ ಅವ್ರಿಗೆ ನನ್ ಕಡೆಯಿಂದ ಹಾಯ್. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಓಕೆ. ಇವರು ಕೂಡ ರೈಟ್ ಆನ್ಸರ್ ಹೇಳಿದ್ದಾರೆ. ಇವತ್ತು ಎಲ್ಲರೂ ಕೂಡ ರೈಟ್ ಆನ್ಸರ್ ಹೇಳ್ತಾ ಇದ್ದಾರೆ. ಸೊ ಈ ತರ ಎಲ್ಲ ಯಾಕೆ ಆಕ್ಟಿವಿಟೀಸ್ ಮಾಡಿಸೋದು ಅಂತ ಹೇಳಿದ್ರೆ, ಒಂದು ಫನ್ ಕೂಡ ಇರುತ್ತೆ, ಹಾಗೆ ಇನ್ನೊಂದು ಜಾಸ್ತಿ ಅಕ್ಷರಗಳನ್ನ ಕಲಿತೀವಿ ಕೂಡ. ಸೊ ಮನೇಲಿ ಯಾರಾದ್ರೂ ಚಿಕ್ಕ ಮಕ್ಕಳಿದ್ರೆ, ಅವರು ಇವಾಗ ಇವಾಗ ಕನ್ನಡ ಕಲಿತಾ ಇದ್ರೆ, ಅವ್ರಿಗೆ ಮನೇಲಿ ಈ ತರ ಎಲ್ಲ ಗೇಮ್ಸ್ ಆಡಿಸಿ ಅವಾಗ ಅವ್ರಿಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಹಾಗೆ ಅದರಿಂದ ಅವರು ಜಾಸ್ತಿ ಕಲಿತಾರೆ ಕೂಡ. ಸೊ ಗಣಕಯಂತ್ರ ಅದೆಲ್ಲ ನಾವು ಯೂಶ್ವಲಿ ದಿನನಿತ್ಯ ಯೂಸ್ ಮಾಡಲ್ಲ ಆ ಪದಗಳನ್ನ, ಆದರೆ ಈ ಥರ ಒಂದು ಫನ್ ಆಕ್ಟಿವಿಟಿ ಮೂಲಕ ಆದರೂ ಆ ಥರ ಪದಗಳನ್ನ ಯೂಸ್ ಮಾಡಿ ನಮ್ಮ ಕನ್ನಡದಲ್ಲಿರೋ ಆ ಪದಗಳನ್ನ ಕೂಡ ನಾವು ದಿನನಿತ್ಯ ಬಳಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಹೇಳ್ತಾ ಒಬ್ರು ಕಾಲರ್ ಲೈನಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸೊ ಅವರು ಯಾವ ರೈಟ್ ಆನ್ಸರ್ ಹೇಳ್ತಾರೆ ಅಂತ ನೋಡೋಣ. ಸೊ ಮುಂದಿನ ಒಂದು ಅಕ್ಷರ ಏನಿದೆ ಅದು ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ನಿಮಗೂ ಕೂಡ ಆನ್ಸರ್ ಗೊತ್ತಿದ್ರೆ ಕರೆ ಮಾಡಿ. ಹಲೋ. ಹಲೋ. ಹಲೋ, ನಮಸ್ತೆ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮೇಡಮ್. ರವಿಕುಮಾರ್ ಅವರೇ, ಹೇಗಿದ್ದೀರಾ? ಓಕೆ, ನಿಮ್ಮ ಹೆಸರು? ರವಿಕುಮಾರ್ ಅಂತ ಹೇಳಿದ್ನಲ್ಲ. ರವಿಕುಮಾರ್ ಅವರೇ, ಹೇಗಿದ್ದೀರಾ ಅಂತ ಕೇಳಿದೆ. ಓಕೆ, ಬೇಕರಿ ಬಿಸ್ನೆಸ್ ಎಲ್ಲ ಹೇಗ್ ನಡೀತಾ ಇದೆ? ಸೂಪರ್. ಇವತ್ತು ಅದಲು ಬದಲು ಪದಗಳ ಆಟ ಆಟಾಡ್ತಾ ಇದ್ವಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ಯಾ ಅಕ್ಷರಗಳು? ಯಾವ್ಯಾವ ಅಕ್ಷರ ಕಾಣಿಸ್ತಿದೆ? ಅದು ನಾಲ್ಕು ಅಕ್ಷರಗಳನ್ನ ಕಂಬೈನ್ ಮಾಡಿದ್ರೆ ಯಾವೊಂದು ಅರ್ಥಪೂರ್ಣ ಪದ ಆಗುತ್ತೆ? ಯೋಚನೆ ಮಾಡಿ, ಯೋಚನೆ ಮಾಡಿ. ತುಂಬಾ ಈಸಿ. ಜಯಪ್ರಿಯ ಅಂತಲ್ಲ. ಏನು? ಜಯ. ಜಯಪ್ರಿಯ ಅಲ್ಲ. ಜಯಪ್ರಿಯ ಅಂತ ಅಲ್ಲ. ಅಲ್ಲ, ತುಂಬಾ ಹತ್ರ ಇದ್ದೀರಾ. ಗೊತ್ತಾಗ್ತಿಲ್ಲ. ತುಂಬಾ ಹತ್ರ ಇದ್ದೀರಾ. ಯಾ ಮತ್ತೆ ಇನ್ನೊಂದು ಅಕ್ಷರನ ಆ ಕಡೆ ಕಡೆ ಮಾಡ್ಬೇಕಷ್ಟೇ. ಫಸ್ಟ್ ಅಕ್ಷರ ಕರೆಕ್ಟ್ ಇದೆ. ಗೊತ್ತಾಯ್ತಾ? ಜನಪ್ರಿಯ. ರೈಟ್ ಆನ್ಸರ್. ಜನಪ್ರಿಯ ಅಂದ್ರೆ ಏನು? ಜನಪ್ರಿಯ ವ್ಯಕ್ತಿ, ಒಬ್ಬ ವ್ಯಕ್ತಿ ಹೆಸರು ಮಾಡಿ ಜನಗಳ ಹತ್ರ ಹೋರಾಟ ನಡೆಸ್ಕೊಂಡಿದ್ರೆ ಅದನ್ನೇ ಜನಪ್ರಿಯ ಅಂತ ಹೇಳ್ತಾರೆ.
ಜನಪ್ರಿಯ ಸೊ ಅವ್ರನ್ನ ಜನಪ್ರಿಯ ಅಂತ ಕರೀತಾರೆ. ಓಕೆ ಸೂಪರ್. ನಿಮ್ ಕಡೆಯಿಂದ ಯಾರಿಗಾದ್ರೂ ಇವತ್ತು ಶುಭಾಶಯಗಳು ತಿಳಿಸೋದಿತ್ತಾ? ಓಕೆ ಬನ್ನಿ, ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಏನ್ ಮಾಡ್ಕೊಂಡಿದ್ದೀರಾ ಮಂಜುನಾಥ್ ಅವರೇ? ನಾವು ಬಾರ್. ಏನ್ ಮಾಡ್ಕೊಂಡಿದ್ದೀರಾ? ಬಾರ್ ಅಲ್ಲಿ ಬಾರ್. ಓಕೆ, ಬಾರ್ ನಡೆಸ್ತೀರಾ? ಓಕೆ, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ, ನೋ ಪ್ರಾಬ್ಲಮ್. ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಓಕೆ, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ, ಆದ್ರೂ ಪರವಾಗಿಲ್ಲ, ನಮಗೋಸ್ಕರ ಮತ್ತೊಬ್ರು ಕಾಲರ್ ಅದಲ್ಲೂ ಬದಲು ಅಕ್ಷರಗಳನ್ನ ಕರೆಕ್ಟ್ ಆಗಿ ಜೋಡಿಸಕ್ಕೆ ಲೈನ್ ಅಲ್ಲಿ ಇದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ. ಹಾಯಿ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆ. ನಿಮ್ಮ ಹೆಸರು? ಕೀರ್ತನ. ಏನ್ ಮಾಡ್ಕೊಂಡಿದ್ದೀರಾ ಕೀರ್ತನ ಅವರೇ? ನಾವು ಪಿಯುಸಿ ಓದ್ತಿದ್ದೀವಿ. ಪಿಯುಸಿ ಓದ್ತಾ ಇದ್ದೀರಾ, ಯಾವ ಕಾಲೇಜ್ ಅಲ್ಲಿ? ಒಳ್ಳೆ ಕೆಲಸ ಸಿಗ್ಲಿ. ಇವತ್ತು ಅದಲು ಬದಲು ಅಕ್ಷರಗಳ ಒಂದು ಆಟಾಡ್ತಿದ್ವಿ. ನಿಮ್ಗೊಂದು ಅಕ್ಷರಗಳು ಕಾಣಿಸ್ತಿದ್ಯಾ ಸ್ಕ್ರೀನ್ ಮೇಲೆ? ಕಾಣ್ತಿದೆ. ಯಾವ ಅಕ್ಷರಗಳು ಕಾಣಿಸ್ತಿದೆ? ಅದು ನಾಲ್ಕು ಅದಲು ಬದಲಾಗಿರೋ ಅಕ್ಷರಗಳನ್ನ ಕೂಡಿಸಿದ್ರೆ ಒಂದು ಅರ್ಥಪೂರ್ಣ ಪದ ಆಗುತ್ತೆ, ಯಾವ ಪದ ಅದು? ಕಾಯಿ ತೆಂಗಿನ. ಹ, ಕಾಯಿ ತೆಂಗಿನ. ಕಾಯಿ ತೆಂಗಿನ, ಇದೇನಿದು ಕಾಯಿ ತೆಂಗಿನ? ನೀಟಾಗಿ ಹೇಳಿ, ಕರೆಕ್ಟಾಗಿ ಹೇಳಿ. ಕರೆಕ್ಟಾಗಿ ಹೇಳ್ತಿದ್ದೀರಾ, ಆದ್ರೆ ನೀಟಾಗಿ ಹಾಕಿ ವರ್ಡ್ಸ್ನ. ಹಿಂದೆ ಮುಂದೆ ಇದೆ ಕಾಯಿ ಮತ್ತೆ ತೆಂಗಿನ, ಹಿಂದೆ ಮುಂದೆ ಮಾಡಿದ್ದೀರಾ. ತೆಂಗಿನಕಾಯಿ. ಹಾ, ತೆಂಗಿನಕಾಯಿ. ಕಾಯಿ ತೆಂಗಿನ ಅಂದ್ರೆ ಏನು? ತೆಂಗಿನಕಾಯಿ. ತೆಂಗಿನಕಾಯಿ. ಓಕೆ, ಇರ್ಲಿ, ನೋ ಪ್ರಾಬ್ಲಮ್. ತೆಂಗಿನಕಾಯಿ ಎದಕ್ಕೆಲ್ಲ ಉಪಯೋಗಿಸ್ತೀರಾ ನಿಮ್ಮನೆಯಲ್ಲಿ? ಯೂಸ್ ಮಾಡ್ತೀವಿ ಅಡ್ಗೆಗೆಲ್ಲ. ಅಡ್ಗೆಗೆ. ನೀವು ಅಡ್ಗೆ ಮಾಡ್ತೀರಾ? ಇಲ್ಲ, ಮನೇಲಿ ಅಮ್ಮ ಅವರು ಮಾಡ್ತಾರೆ. ಓಕೆ, ನೀವ್ ಯಾವ್ದು ಲೈಕ್ ಕಾಫಿ, ಟೀ, ಮ್ಯಾಗಿ ಅದನ್ನು ಮಾಡಲ್ವಾ? ಇಲ್ಲ. ಇಲ್ಲ ಮಾಡಲ್ವಾ, ಯಾಕೆ? ಹಲೋ, ಮಾಡಲ್ವಾ ಯಾಕೆ? ನಮ್ಮ ಮನೇಲಿ ಪೇರೆಂಟ್ಸ್ ಬಿಡಲ್ಲ. ಪೇರೆಂಟ್ಸ್ ಬಿಡಲ್ಲ. ಓಕೆ, ಮತ್ತೆ ನಾಳೆ ಮದುವೆ ಆದ್ಮೇಲೆ? ಮದುವೆ ಆಗಿದ್ಮೇಲೆ ಅವೇ ಕಲಿಬೇಕು. ಹಾ, ಕಲಿಬೇಕು. ಓಕೆ ಸೂಪರ್. ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ನಾಳೆ ನಮ್ಮ ಪಪ್ಪನ ಬರ್ಡೇ ಇದೆ. ವಾವ್, ಸೂಪರ್. ನಿಮ್ಮ ಪಪ್ಪನ ಹೆಸರು? ಲೋಕೇಶ್. ನೀವೇ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಅಪ್ಪ. ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಕೂಡ ವಿಶ್ ಯು ವೆರಿ ಹ್ಯಾಪಿ ಬರ್ಡೇ ಅಂಕಲ್. ಯಾವಾಗ್ಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಓಕೆ ಬನ್ನಿ, ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ. ನಮಸ್ತೆ. ನಮಸ್ತೆ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಲ್ಲಿಂದ? ನಗೊಂಡನ ಹಳ್ಳಿಯಿಂದ. ಓಕೆ, ನಿಮ್ಮ ಹೆಸರು? ಸುಷ್ಮಾ. ಸುಷ್ಮಾ, ಏನ್ ಮಾಡ್ಕೊಂಡಿದ್ದೀರಾ ಸುಷ್ಮಾ ಅವ್ರೆ? ಮನೇಲಿದ್ದೀನಿ. ಮನೇಲಿದ್ದೀರಾ? ಮದ್ವೆ ಆಗಿ ಮನೇಲಿದ್ದೀರಾ ಅಥವಾ ಓದದ್ ಮುಗಿಸಿ ಮನೇಲಿದ್ದೀರಾ? ಇಲ್ಲ, ಓದೋದ್ ಬಿಟ್ಟು ಜಾಬ್ಗೆ ಹೋಗ್ಬಿಟ್ಟು ಮನೇಲಿದ್ದೀನಿ. ಮನೇಲಿದ್ದೀರಾ? ಯಾಕೆ, ಏನ್ ಓದು, ಏನ್ ಓದಿದ್ದೀರಾ? ಸೆಕೆಂಡ್ ಪಿ ಯು ಸಿ. ಸೆಕೆಂಡ್ ಪಿ ಯು ಸಿ. ಏನ್ ಜಾಬ್ ಮಾಡ್ತಿದ್ರಿ? ಮೆಡಿಕಲ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಓಕೆ, ಇವಾಗ ಏನ್ ಕೆಲಸ ಬಿಟ್ಟಿದ್ದೀರಾ? ಇವಾಗ ನನ್ನ ತಮ್ಮ ಒಬ್ಬ ತೀರ್ಕೊಂಡ. ಐ ಆಮ್ ರಿಯಲಿ ಸೋ ಸಾರಿ. ಇಟ್ಸ್ ಓಕೆ. ಸೊ ಆ ರೀಸನ್ ಇಂದ ಇದ್ ಮಾಡಿದೀರಾ? ಹೌದು. ಮುಂದೆ ಏನ್ ಮಾಡ್ಬೇಕಂತಿದ್ದೀರಾ? ಮದ್ವೆ ಆಗ್ಬೇಕು ಅಂತ ಇದ್ದೀರಾ ಅಥವಾ? ಹೌದು ಮ್ಯಾಮ್, ಮನೇಲಿ ಗಂಡು ಹುಡುಕ್ತಾ ಇದ್ದಾರೆ. ಗಂಡು ಹುಡುಕ್ತಾ ಇದ್ದಾರೆ. ನಿಮ್ಮ ಲೈಫ್ ಪಾರ್ಟ್ನರ್ ಆಗೋರ್ಗೆ ಏನೇನೆಲ್ಲ ಕ್ವಾಲಿಟೀಸ್ ಇರ್ಬೇಕು? ನೋಡೋದಕ್ಕೆ ಚೆನ್ನಾಗಿರ್ಬೇಕು. ಓಕೆ. ನನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೂಪರ್.
ಒಳ್ಳೆ ಮನ್ಸಿರ್ಬೇಕು. ಒಳ್ಳೆ ಮನ್ಸಿರ್ಬೇಕು. ಓಕೆ. ಮತ್ತೆ ಏನೇ ಕಷ್ಟ ಆದ್ರೂ ನಮ್ಮನ್ ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕೋಬೇಕು. ಸೂಪರ್. ನೀವು ಅನ್ಕೊಂಡಿರೋ ತರಾನೇ ಹುಡ್ಗ ನಿಮಗೆ ಸಿಗ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಓಕೆ. ಸೊ ಇವಾಗ ಇವತ್ತು ಅದಲು ಬದಲು ಪದಗಳನ್ನ ಆಟಾಡ್ತಿದ್ವಿ. ಸ್ಕ್ರೀನ್ ಮೇಲೆ ನಿಮ್ಗೆ ಅದಲು ಬದಲಾಗಿರೋ ಪದಗಳು ಕಾಣ್ತಾ ಇದೇನಾ? ಹಾ, ಕಾಣಿಸ್ತಾ ಇದೆ. ಯಾವ್ಯಾವ ಪದ ಇದೆ? ವಾಯದೆಲ ಹಾ. ಸೊ ಈ ಪದಗಳನ್ನೆಲ್ಲ ಕೂಡಿಸಿದ್ರೆ ಒಂದು ಅರ್ಥಪೂರ್ಣ ಪದ ಆಗುತ್ತೆ. ಅದ್ಯಾವ ಪದ? ದೇವಾಲಯ. ದೇವಾಲಯ. ಸೂಪರ್. ಹೇಗ್ ಗೊತ್ತಾಯ್ತು? ಅದು ವರ್ಡ್ಸ್ ಎಲ್ಲ ನೋಡ್ಬಿಟ್ರೆ ಗೊತ್ತಾಗುತ್ತೆ. ವರ್ಡ್ಸ್ ಎಲ್ಲ ನೋಡ್ಬಿಟ್ರೆ ಗೊತ್ತಾಗುತ್ತೆ. ಓಕೆ. ದೇವಾಲಯಕ್ಕೆ ನೀವು ಯೂಶಲಿ ಹೋಗ್ತಿರ್ತೀರಾ? ಹಾ, ಹೋಗ್ತಾ ಇರ್ತೀನಿ. ನಿಮ್ ಮನೆ ತುಂಬಾ ಹತ್ರ ಯಾವ್ದಿದೆ? ಆಂಜನೇಯ ಟೆಂಪಲ್. ಓಕೆ. ಯಾವಾಗ ಯಾವಾಗೆಲ್ಲ ಹೋಗ್ತೀರಾ ದೇವಸ್ಥಾನಕ್ಕೆ? ಸಾಟರ್ಡೆ ಆಂಜನೇಯನ್ ವಾರ ಅಲ್ವಾ? ಹಾ, ಹೌದು. ಎವ್ರಿ ಸಾಟರ್ಡೆ ಹೋಗ್ತೀನಿ. ಹೋಗ್ತೀರಾ? ಸೂಪರ್. ಸೊ ನಿಮ್ಗೆ ಯಾವ ದೇವ್ರ ಅಂದ್ರೆ ತುಂಬಾ ಇಷ್ಟ? ನನ್ಗೆ ಗಣಗಟ್ಟಿ ಮಾಯಮ್ಮ ಇದೆ ಅಲ್ಲ, ಆ ದೇವ್ರ ತುಂಬಾ ಇಷ್ಟ. ಓಕೆ. ತುಂಬಾ ನಡ್ಕೋತೀರಾ ಅಲ್ಲಿಗೆ? ಹೌದು. ವಾವ್, ಸೂಪರ್. ನಿಮ್ ಕಡೆಯಿಂದ ಯಾರಿಗಾದ್ರೂ ವಿಶಸ್ ತಿಳಿಸೋದಿತ್ತಾ ಇವತ್ತು? ವಿವನ್ ಚಾನಲ್ ಅಲ್ಲಿ ನಮಸ್ತೆ ದಾವಣಗೆರೆ ಪ್ರೋಗ್ರಾಮ್ ನೋಡ್ತಿರೋ ಎಲ್ಲಾರ್ಗೂ ಗುಡ್ ಈವ್ನಿಂಗ್. ದಟ್ಸ್ ರಿಯಲಿ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಹೆಲೋ ಮತ್ತು ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿ. ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ, ತುಂಬಾ ಎನರ್ಜಿಯಲ್ಲಿ ಮಾತಾಡಿದ್ರಿ. ಹೀಗೆ ಕರೆ ಮಾಡ್ತಾ ಇರಿ, ಇನ್ನ ಸಾಕಷ್ಟು ಮಾತಾಡೋಣ. ಸರಿ. ಇವರು ತುಂಬಾ ಎನರ್ಜೆಟಿಕ್ ಆಗಿ ಮಾತಾಡಿದ್ರು, ಹಾಗೆ ರೈಟ್ ಆನ್ಸರ್ ಕೂಡ ಹೇಳಿದ್ರು. ಇವತ್ತು ಎಲ್ಲರೂ ಕ್ವಿಕ್ ಆಗಿ ಆನ್ಸರ್ಸ್ ನ ಗೆಸ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಅವರು ಕರೆಕ್ಟ್ ಆನ್ಸರ್ ಗೆಸ್ ಮಾಡ್ತಾರಾ ಅಂತ. ಹಲೋ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆ. ನಿಮ್ಮ ಹೆಸರು? ಕೀರ್ತಿ. ಕೀರ್ತಿ, ಏನ್ ಮಾಡ್ಕೊಂಡಿದ್ದೀರಾ ಕೀರ್ತಿ ಅವರೇ? ಹೌಸ್ ವೈಫ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 5 ವರ್ಷ. 5 ವರ್ಷ ಆಯ್ತು. ನನ್ನ ವಾಯ್ಸ್ ಕೇಳ್ಬಿಟ್ಟು ಯಾರು ಸ್ಕೂಲ್ ಹುಡುಗಿ ಕಾಲ್ ಮಾಡ್ಯಾರೆ ಅನ್ಕೊಂಡೆ. ಎಷ್ಟು ಹೆಂಗಾಗಿದೆ ನಿಮ್ಮ ವಾಯ್ಸ್. ಓಕೆ. ನಿಮ್ಮ ಹೆಸರು ಕೀರ್ತಿ ಅಂತ ಹೇಳಿದ್ರಲ್ವಾ? ಇವತ್ತು ಅದಲು ಬದಲು ಅಕ್ಷರಗಳ ಒಂದು ಆಟನ ಆಡ್ತಿದ್ವಿ. ಸ್ಕ್ರೀನ್ ಮೇಲೆ ಅದ್ಲು ಬದಲಾಗಿರೋ ಅಕ್ಷರಗಳು ಕಾಣಿಸ್ತಿದನ? ಬಂತ? ಇಲ್ಲ. ಓಕೆ, ನಾನೇ ಹೇಳ್ತೀನಿ ನೋಡಿ. ದ ಬಂತು ಅನ್ಸುತ್ತೆ ನೋಡಿ. ಬಂತು. ಓಕೆ, ಹೇಳಿ ಯಾವ್ಯಾವ ಅಕ್ಷರಗಳು ಕಾಣಿಸ್ತಿದೆ ಅಲ್ಲಿ? ಓಕೆ, ಇದಿಷ್ಟು ಅಕ್ಷರಗಳನ್ನ ಕೂಡಿಸಿದ್ರೆ ಒಂದು ಅರ್ಥಪೂರ್ಣ ಪದ ಆಗುತ್ತೆ. ಯಾವ ಪದ ಅದು? ನಾಮಪದ. ನಾಮಪದ. ಓಕೆ, ಯಾವ ಪದ? ನಾಮಪದ. ಸೂಪರ್. ಏನು ನಾಮಪದ ಅಂದ್ರೆ? ಓಕೆ. ಸೊ ಹೇಗ್ ಗೊತ್ತಾಯ್ತು ಅದೆಲ್ಲ ಅಕ್ಷರಗಳನ್ನ ನೋಡಿದ ತಕ್ಷಣ? ಹಂಗಾಗಿ ಗೊತ್ತಾಯ್ತು. ಸೂಪರ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ, ತುಂಬಾ ಫಾಸ್ಟ್ ಆಗಿ ಕೂಡ ಹೇಳಿದ್ರಿ. ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತ ಇವತ್ತು? ಇವತ್ತು ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ. ಸೂಪರ್, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ನಿಮ್ಮ ಹಸ್ಬೆಂಡ್ ಗೆ ಕೂಡ ವಿಶ್ ಮಾಡಿ. ಥ್ಯಾಂಕ್ ಯು. ಹಲೋ, ವಿಶ್ ಮಾಡಿ. ಹಲೋ. ನಿಮ್ಮ ಹಸ್ಬೆಂಡ್ ಗೆ ಕಾರ್ಯಕ್ರಮದ ಮುಖಾಂತರ ವಿಶ್ ಮಾಡಿ. ದಟ್ಸ್ ರಿಯಲಿ ಸೋ ಸ್ವೀಟ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ, ಬನ್ನಿ. ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಅವ್ರ ಜೊತೆ ಮಾತಾಡೋಣ. ಓಕೆ, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಸೊ ನಿಮ್ಗೆ ಸ್ಕ್ರೀನ್ ಮೇಲೆ ಪದಗಳು ಅಕ್ಷರಗಳು ಕಾಣಿಸ್ತಾ ಇರುತ್ತೆ, ಅದರಿಂದ ನಿಮ್ಗೆ ಅರ್ಥಪೂರ್ಣ ಪದ ಗೊತ್ತಾದ್ರೆ ಖಂಡಿತವಾಗ್ಲೂ ಕರೆ ಮಾಡಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ ಮೇಡಮ್. ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಿಮ್ಮ ಹೆಸರು? ಶ್ರುತಿ ಮೇಡಮ್. ಶ್ರುತಿ ಅವರೇ, ಎಸ್, ಗೊತ್ತಾಯ್ತು. ನಾನು ಮೊನ್ನೆ ಹೇಳ್ತಾ ಇದ್ದೆ ನಿಮ್ಮ ಬಗ್ಗೆ ಶೋ ಅಲ್ಲಿ. ಹೌದಾ ಮೇಡಮ್? ಹೌದು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಅದಲು ಬದಲು ಅಕ್ಷರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸ್ಕ್ರೀನ್ ಮೇಲೆ ಅದಲು ಬದಲಾಗಿರೋ ಅಕ್ಷರಗಳು ಕಾಣಿಸ್ತಿದ್ಯಾ? ನೋಡಿಲ್ಲ. ಟಿವಿ ನೋಡ್ತಿಲ್ವಾ? ನೋಡಿಲ್ಲ. ಇಲ್ಲ ಮೇಡಮ್. ಕೇಳಿಸ್ತಾ ಇದೆ ಟಿವಿ? ಟಿವಿ ವಾಲ್ಯೂಮ್? ಅದೇ, ನಾನು ರೂಮಲ್ಲಿ ಕುತ್ಕೊಂಡು ಮಾತಾಡ್ತೀನಿ, ನಮ್ಮ ಅಮ್ಮ ನೋಡ್ತಿದ್ದಾರೆ. ಓಕೆ, ನೋಡಿ ಅಲ್ಲಿ ನಾಲ್ಕು ಅದಲು ಬದಲು ಅಕ್ಷರಗಳನ್ನ ಹಾಕಿದೀವಿ. ಅದು ಯಾವ್ದು, ಅದರಿಂದ ಯಾವ ಒಂದು ಪದ ಆಗುತ್ತೆ ಅಂತ ಹೇಳಿ. ಅರ್ಥಪೂರ್ಣ.
ಅರ್ಥಪೂರ್ಣನ ಅಲ್ಲಿ ಆನೆ ಇಲ್ವಲ್ಲ. ಹೌದು ನೋಡಿ, ಯೋಚನೆ ಮಾಡಿ, ತುಂಬಾ ಈಸಿ. ಗೊತ್ತಾಗ್ತಾ ಇಲ್ಲ, ಒಂದು ಹಿಂಟ್ ಕೊಡ್ಲಾ? ಮೊದಲನೇ ಅಕ್ಷರ ಪು, ಪುರಾಣ ನಾ ಇಲ್ವಲ್ಲ. ಟ್ರೈ ಮಾಡಿ, ಲಾಸ್ಟ್ ಒಂದು ಚಾನ್ಸ್ ನಿಮ್ಗೆ ಇದೊಂದು ಅಕ್ಷರ ಗೆಸ್, ಇದೊಂದು ಪದ ಗೆಸ್ ಮಾಡಕ್ಕೆ. ಓಕೆ ಇರ್ಲಿ ಬಿಡಿ, ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ಟಿವಿ ನೋಡ್ತಾ ಇರೋ ಎಲ್ಲರಿಗೂ ದಟ್ಸ್ ರಿಯಲಿ ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ ಇರ್ಲಿ ನೋಡೋಣ, ನಮ್ಮ ನೆಕ್ಸ್ಟ್ ಕಾಲರ್ ಯಾರಾದ್ರೂ ಗೆಸ್ ಮಾಡ್ತಾರ ಅಂತ ಅನ್ಸುತ್ತೆ. ಅಯ್ಯೋ ಈ ವರ್ಡ್ ಈ ಪದ ನಂಗೆ ಗೊತ್ತಿತ್ತು. ಓಕೆ ಬಾಯ್, ಬನ್ನಿ ನಮಗೋಸ್ಕರ ನೆಕ್ಸ್ಟ್ ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ. ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಅವ್ರೆ ಏನ್ ಮಾಡ್ಕೊಂಡಿದ್ದೀರಾ? ನಾವು ಆಟೋ ಡ್ರೈವರ್. ಸೂಪರ್. ಸೊ ಲಾಸ್ಟ್ ಟೈಮ್ ಎಲ್ಲ ಕಾಲ್ ಮಾಡಿದಾಗ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರಿ, ಇವಾಗ ಹೇಗಿದೆ ಹೆಲ್ತ್? ಪರವಾಗಿಲ್ಲ. ಓಕೆ, ಇವತ್ತು ಅದಲು ಬದಲು ಪದಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಕ್ರೀನ್ ಮೇಲೆ ನಿಮ್ಗೆ 4 ಅಕ್ಷರಗಳು ಕಾಣಿಸ್ತಾ ಇದೆ. ಹಲೋ ಹಲೋ ಹೇಳಿ. ಸ್ಕ್ರೀನ್ ಮೇಲೆ 4 ಅಕ್ಷರಗಳು ಕಾಣಿಸ್ತಾ ಇದೆನಾ? ಓಕೆ, ಅದು 4 ಅಕ್ಷರಗಳನ್ನ ಕಂಬೈನ್ ಮಾಡಿ ಒಂದು ಹೆಸರು, ಒಂದು ಪದ ಆಗುತ್ತೆ, ಆ ಪದ ಯಾವ್ದು ಅಂತ ಹೇಳಿ. ಪುರಾತನ. ಪುರಾತನ ರೈಟ್ ಆನ್ಸರ್. ಹೇಗ್ ಗೊತ್ತಾಯ್ತು? ಹಂಗೆ ಗೆಸ್ ಮಾಡಿದ್ರಿ. ಓಕೆ, ಅವಾಗ್ಲೇ ಶ್ರುತಿ ಅವರು ಕಾಲ್ ಮಾಡಿದ್ರು, ಯಾವ್ದು ಯಾವ್ದು ಅಂತ ಥಿಂಕ್ ಮಾಡ್ತಾ ಇದ್ರು. ಸೊ ಅವರು ಕಾರ್ಯಕ್ರಮ ನೋಡ್ತಾ ಇದ್ರೆ ಅದು ಪುರಾತನ, ನೀವು ಪುರಾಣ ಇನ್ನೊಂದ್ ಯಾವ್ದಾದ್ರೂ 2 ಅಕ್ಷರಗಳನ್ನ ಹೇಳಿದ್ರಿ. ಇವಾಗ ಅನ್ಸ್ತಾ ಇರತ್ತೆ ಅಯ್ಯೋ ಇದೇ ರೈಟ್ ಆನ್ಸರ್ ನಾನು ಹೇಳಕ್ ಆಗ್ಲಿಲ್ವಲ್ಲ ಅಂತ, ಆದ್ರೂ ನೋ ಪ್ರಾಬ್ಲಮ್. ಸೊ ಪುರಾತನ ಪದದ ಅರ್ಥ ಗೊತ್ತಾ? ಪುರಾತನ ಹಳೆಯ ಅಂತ. ರೈಟ್ ಆನ್ಸರ್. ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ? ಹೀಗೆ ಕರೆ ಮಾಡ್ತೀರಿ, ಥ್ಯಾಂಕ್ ಯು. ಬನ್ನಿ ನಮ್ಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಓಕೆ, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ, ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಕಾಣುತ್ತೆ. ಸೊ ಹಾಗೆ ಇನ್ನೊಂದು ಪದದ ಅಕ್ಷರಗಳು ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೋಡಿ ಆ ಅಕ್ಷರಕ್ಕೆ, ಆ ಅದಲು ಬದಲಾಗಿರೋ ಅಕ್ಷರಕ್ಕೆ ನಿಮ್ಗೊಂದು ರೈಟ್ ಆನ್ಸರ್ ಗೊತ್ತಾದ್ರೆ ಖಂಡಿತವಾಗ್ಲೂ ಕರೆ ಮಾಡಿ ಹೇಳಿ. ಬನ್ನಿ ನಮ್ಗೋಸ್ಕರ ಒಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಗೀತಾ ಕುಮಾರ್. ಗೀತಾ? ಗೀತಾ ಕುಮಾರ್. ಗೀತಾ ಕುಮಾರ್. ಹೌದು ಮೇಡಮ್. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಗೃಹಿಣಿ ಮೇಡಮ್. ಗೃಹಿಣಿ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಏನ್ ಮೇಡಮ್? 35 ವರ್ಷ. ಸೂಪರ್. ಹೇಗೆ ಅನ್ಸುತ್ತೆ 35 ವರ್ಷದ ಮದ್ವೆ ಜೀವನ? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ. ಓಕೆ, ಸ್ಕ್ರೀನ್ ಮೇಲೆ 3 ಅದ್ಲು ಬದಲಾಗಿರೋ ಅಕ್ಷರಗಳು ಕಾಣಿಸ್ತಿದ್ಯಾ? ಹೌದು ಮೇಡಮ್, ಕಾಣ್ತಾ ಇದೆ. ಓಕೆ, ಅದನ್ನೆಲ್ಲ ಕಂಬೈನ್ ಮಾಡಿದ್ರೆ ಯಾವೊಂದು ಅಕ್ಷರ ಆಗುತ್ತೆ? ಬೆಳಕು. ಬೆಳಕು ರೈಟ್ ಆನ್ಸರ್. ಹೇಗ್ ಗೊತ್ತಾಯ್ತು? ನೋಡಿದ ತಕ್ಷಣ ಗೊತ್ತಾಯ್ತಾ? ಹೌದು ಮೇಡಮ್. ಓಕೆ, ನಿಮ್ಗೆ ಇನ್ನೊಂದ್ ಪದ ಕೇಳ ನಾನು. ಕ್ಷ ಯ ಗ. ಇದು 4 ಕಂಬೈನ್ ಮಾಡಿದ್ರೆ ಯಾವೊಂದು ಪದ ಆಗುತ್ತೆ? ನ ಕ್ಷ ಯ ಗ. ಗ ಅಕ್ಷರ ತೋರಿಸಿದ್ರೆ ಚೆನ್ನಾಗಿತ್ತಾ? ಪದ ತೋರಿಸಿದ್ರೆ. ಓಕೆ, ಟ್ರೈ ಮಾಡ್ತೀವಿ ನೋಡಿ, ಸ್ಕ್ರೀನ್ ಮೇಲೆ ಬರ್ಬೋದು. ನ ಕ್ಷ ಯ ಘ. ಓಕೆ, ಗೊತ್ತಾಯ್ತಾ? ಬಂದಿಲ್ಲ ಮೇಡಮ್, ಸ್ಕ್ರೀನ್ ಮೇಲೆ ಬಂದಿಲ್ಲ. ಇಲ್ಲ, ನೀವೇ ಟ್ರೈ ಮಾಡಿ, ಅದನ್ನೆಲ್ಲಾದ್ರೂ ಬರ್ಕೋತೀರ ಏನು? ಟ್ರೈ ಮಾಡಿ. ಬರ್ಕೊಳ್ಳ? ಹಾ, ಪೆನ್ ಕೊಡಿ.
ಏನು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ? ಸಣ್ಣಗ ದೊಡ್ಡಗ ಬರಿಬೇಡಿ, ಸಣ್ಣಗ ಬರೋದು ಟ್ರೈ ಮಾಡಿ. ನಕ್ಷ ಅಲ್ಲ, ಫಸ್ಟ್ನೇ ಲೆಟರ್ ಬಂದ್ಬಿಟ್ಟು ಯಾ. ಗೊತ್ತಾಯ್ತಾ? ಇದು ಒಂದು ಡ್ಯಾನ್ಸ್, ಒಂದು ಡ್ಯಾನ್ಸ್ ಫಾರ್ಮ್. ಇದು ನೃತ್ಯ, ಒಂದು ನೃತ್ಯ ಮಾಡ್ತಾರೆ. ಯಕ್ಷಗಾನ, ಯಕ್ಷಗಾನ, ರೈಟ್ ಆನ್ಸರ್. ಓಕೆ, ಫೈನಲಿ ಗೊತ್ತಾಯ್ತು. ಓಕೆ, ತುಂಬಾ ಎಫರ್ಟ್ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಎರಡು ಅಕ್ಷರಗಳ ಎರಡು ಪದಗಳನ್ನ ರೈಟ್ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಇವರಂತೂ ತುಂಬಾ ಅದ್ಭುತವಾಗಿ ಎರಡು ಅದಲು ಬದಲಾದ ಅಕ್ಷರಗಳಿಗೆ ಕರೆಕ್ಟ್ ಆಗಿರೋ ಒಂದು ಅರ್ಥಪೂರ್ಣ ಪದವನ್ನ ಹೇಳಿದ್ರು, ಹಾಗೆ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಇವ್ರಿಗೆ ನಾನು ಪರ್ಸ್ನಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ. ಯಾವ ಬೆಳೆಯನ್ನ ಬೆಳೆಯೋದು? ಭತ್ತ. ಸೂಪರ್. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ? ಇಪ್ಪತ್ತು ವರ್ಷ ಆಯ್ತು. ಸೂಪರ್. ಸೊ ಇಪ್ಪತ್ತು ವರ್ಷದಿಂದ ಅನ್ನದಾತರ ಆಗಿದ್ದೀರಾ ನೀವು. ಓಕೆ. ಸೊ ಇವಾಗ ನಾನು ನಾಲ್ಕು ಅಕ್ಷರಗಳು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ, ಅದು ಅದು ನಾಲ್ಕು ಅಕ್ಷರಗಳನ್ನ ನೋಡ್ಬಿಟ್ಟು ಒಂದು ಅರ್ಥಪೂರ್ಣ ಪದವನ್ನ ಹೇಳಿ. ಕಾಣಿಸ್ತಿದ್ಯಾ ಸ್ಕ್ರೀನ್ ಮೇಲೆ ನಾಲ್ಕು ಅಕ್ಷರ? ಓಕೆ, ಟ್ರೈ ಮಾಡಿ ಹೇಳಕ್ಕೆ. ಮಳೆಗಾಲ. ಮಳೆಗಾಲ, ರೈಟ್ ಆನ್ಸರ್. ಹೇಗ್ ಗೊತ್ತಾಯ್ತು? ಕಣ್ಣಿಗೆ ಕಾಣ್ತಾ ಇತ್ತು. ಕಣ್ಣಿಗೆ ಅದು ಅದ್ಲು ಬದ್ಲಾಗಿ ಕಾಣಿಸ್ತಿದೆ ಅಲ್ವಾ? ಮಳೆಗಾಲ ಅಂದ್ರೆ ನೆನಪಾಯ್ತು. ಮಳೆ ಬಂದಾಗೆಲ್ಲ ನೀವು ಹೇಗೆ ನಿಮ್ಮ ಭತ್ತನ ಕರೆಕ್ಟ್ ಆಗಿ ಕಾಪಾಡ್ಕೊಳ್ತೀರಾ? ಮಳೆ ಬಂದಾಗ ಭತ್ತ ಕಟಾವ್ ಆದಾಗೆಲ್ಲ ಪಾಟ್ ಮುಚ್ಚೋದು, ಕಾಪಾಡ್ಕೋಬೇಕು. ಓಕೆ, ಸೂಪರ್. ಔಷಧಿ ಹೊಡಿಬೇಕು, ಮಾಮೂಲಿ ಕೆಲಸ. ಓಕೆ, ಯಾರಿಗಾದ್ರು ಶುಭಾಶಯಗಳು ತಿಳಿಸೋದಿತ್ತ ನಿಮ್ ಕಡೆಯಿಂದ? ಯಾರಿಗೂ ಶುಭಾಶಯ ಏನಿಲ್ಲ ಮೇಡಮ್. ಅವರೇ ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಬನ್ನಿ, ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನ್ ಅಲ್ಲಿ ಇದಾರೆ, ಅವ್ರ ಜೊತೆ ಮಾತಾಡೋಣ. ಅವರು ಕರೆಕ್ಟ್ ಆಗಿರೋ ಪದನ ಗೆಸ್ ಮಾಡ್ತಾರ ಅಂತ ನೋಡೋಣ. ಹಲೋ 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 ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ದಾವಣಗೆರೆಯಿಂದ. ನಿಮ್ಮ ಹೆಸರು? ರಕ್ಷಾ. ರಕ್ಷಾ, ಸೂಪರ್ ಆಗಿದೆ ನಿಮ್ಮ ಹೆಸರು. ಏನು ರಕ್ಷಾ ಅಂದ್ರೆ? ರಕ್ಷಣೆ ಮಾಡೋದು. ರಕ್ಷಣೆ ಮಾಡೋದು. ಯಾರಿಗೆ ರಕ್ಷಣೆ ಮಾಡ್ತೀರಾ ನೀವು? ಎಲ್ಲರಿಗೂ. ಎಲ್ಲರಿಗೂ ರಕ್ಷಣೆ ಮಾಡ್ತೀರಾ? ಓಕೆ, ಏನ್ ಓದ್ತಾ ಇದ್ದೀರಾ? ನೈನ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲ್ ಅಲ್ಲಿ? ಈಶ್ವರಮ್ಮ. ವಾ, ಸೂಪರ್. ನಾನು ಅದೇ ಸ್ಕೂಲ್ ಅಲ್ಲಿ ಓದಿದ್ದು. ಹೌದ್ರಾ? ಹೌದು. ಓಕೆ, ಸೊ ಇವಾಗ್ಲೂ ಕೂಡ ಎಲ್ಲರೂ ಟೀಚರ್ಸ್ ಇದಾರಾ? ಯಾರು ನಿಮ್ಮ ಫೇವರೇಟ್ ಟೀಚರ್? ಹೇಮಲತಾ ಮ್ಯಾಮ್. ಓಕೆ, ನನಗೆ ಶ್ವೇತಾ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ ಇದ್ರು. ನಮಗೂ ಇಷ್ಟ ಇದ್ರು, ಅವ್ರ ಸೋಶಿಯಲ್ ಟೀಚರ್ ತಾನೆ. ಹೌದು. ಇವಾಗ ತಗೋಳ್ತಾ ಇಲ್ವಾ? ಇವಾಗೂ ಇದಾರೆ. ಇವಾಗೂ ಇದಾರೆ. ಓಕೆ, ಶಶಿರೇಖಾ ಮ್ಯಾಮ್ ಎಲ್ಲ ಇದಾರಾ? ಹಾ ಮ್ಯಾಮ್, ನಮ್ ಇದಾರೆ. ಓಕೆ, ಸೂಪರ್. ಸೊ ಇವತ್ತು ಅದಲು ಬದಲು ಅಕ್ಷರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಾಲ್ಕು ಅಕ್ಷರಗಳನ್ನ ಹೇಳ್ತೀನಿ, ಅದರಿಂದ ಒಂದು ಅರ್ಥಪೂರ್ಣ ಪದವನ್ನ ನೀವ್ ಹೇಳ್ಬೇಕು. ಸರಿ. ಓಕೆ, ನಾ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ. ಇಲ್ಲ, ಬಂದಿಲ್ಲ. ಬಂದಿರ್ಬೇಕು ನೋಡಿ. ಓಕೆ, ನೀವ ಕರೆಕ್ಟ್ ಆನ್ಸರ್ ಹೇಳಿಲ್ಲ ಅಂದ್ರೆ ನಾನು ಶ್ರೀದೇವಿ ಮ್ಯಾಮ್ಗೆ ಹೇಳ್ತೀನಿ. ಅವರಲ್ವಾ? ಹಾ, ಶ್ರೀದೇವಿ ಮ್ಯಾಮ್. ಹಾ, ಅದಕ್ಕೆ ಅವ್ರಿಗೆ ಹೇಳ್ತೀನಿ ನೀವ ಕರೆಕ್ಟ್ ಆನ್ಸರ್ ಹೇಳಿಲ್ಲ ಅಂದ್ರೆ. ಯಜಮಾನ.
ರೈಟ್ ಆನ್ಸರ್. ಹೇಗ್ ಗೊತ್ತಾಯ್ತು? ಗೊತ್ತಾಯ್ತು ಹಾಗೆ ಗೊತ್ತಾಯ್ತು. ಯಜಮಾನ್ ಅಂದ್ರೆ ಏನ್ ನೆನ್ಪಾಗತ್ ನಿಮ್ಗೆ? ಮೂವಿ. ಮೂವಿ ನೆನ್ಪಾಗತ್ತಾ? ಯಾವ ಮೂವಿ? ದರ್ಶನ್. ಇನ್ನೊಂದ್ ಮೂವಿ ಇದೆ ಅಲ್ಲ, ಹಳೆ ಮೂವಿ ಇದೆ, ನೋಡಿಲ್ಲ ಅನ್ಸುತ್ತೆ. ಓಕೆ, ಮೂವಿ ಬಿಟ್ರೆ ಬೇರೆ ಏನ್ ನೆನ್ಪಾಗತ್ತೆ? ಓಕೆ, ಸ್ಕೂಲ್ ಡೇಸ್ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಇವತ್ತು ಯಾವ್ಯಾವ ಸಬ್ಜೆಕ್ಟ್ ಇತ್ತು? ಎಲ್ಲಾ ಸಬ್ಜೆಕ್ಟ್ ಇತ್ತು, ಬಟ್ ಯೂನಿಯನ್ ಡೇ ಇದೆ ನಮಗೆ. ಯಾವಾಗಿದೆ? 29:30. 29:30 ಇದೆಯಾ? ಸೂಪರ್, ನಾನು ಟ್ರೈ ಮಾಡ್ತೀನಿ ಬರಕ್ಕೆ. ಬನ್ನಿ ನೀವು. ಓಕೆ, ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ನೀವು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೀರಾ? ಹಾ, ಮಾಡ್ತಾ ಇದೀವಿ. ಯಾವ ಹಾಡಿಗೆ? ಶಿವಶಂಭು ಭರತನಾಟ್ಯಂ. ಓಕೆ ಸೂಪರ್. ರೇಣುಕಾ ಮ್ಯಾಮ್ ಹೇಳ್ಕೊಡ್ತೀರದಾ? ಹಾ, ಅಂದ್ರೆ ನಾವೇ ಕೊರಿಯೋಗ್ರಾಫರ್ಸ್. ರೇಣುಕಾ ಮ್ಯಾಮ್ 6 ಹೇಳ್ಕೊಡ್ತಾ ಇದ್ದಾರೆ. ಓಕೆ ಸೂಪರ್. ನೆಕ್ಸ್ಟ್ ವರ್ಷ ಬೋರ್ಡ್ಸ್ ಬರೀತೀರಾ? ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ, ಹಾಗೆ ನನ್ನ ಕಡೆಯಿಂದ ನಮ್ಮ ಸ್ಕೂಲ್ ಟೀಚರ್ಸ್ಗೆ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಬಿಗ್ ಹಾಯ್ ಹೇಳ್ಬಿಡಿ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಬನ್ನಿ, ನಮಗೋಸ್ಕರ ನೆಕ್ಸ್ಟ್ ಕಾಲರ್ ಲೈನಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ, ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಇತ್ತು ಅಂತ ಕಾಣುತ್ತೆ. ಆದ್ರೂ ಪರವಾಗಿಲ್ಲ, ನಮಗೋಸ್ಕರ ಮತ್ತೊಬ್ರು ಕಾಲರ್ ಲೈನಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, 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 ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಪುಷ್ಪ. ಏನ್ ಮಾಡ್ಕೊಂಡಿದ್ದೀರಾ ಪುಷ್ಪ ಅವ್ರೆ? ನಾವು ಮನೆ ಮನೆ ಕೆಲಸ ಮಾಡ್ತೀರಾ? ಎಷ್ಟು ವರ್ಷದಿಂದ? 40 ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಓಕೆ, ಸ್ಕ್ರೀನ್ ಮೇಲೆ ಅಕ್ಷರಗಳು ಕಾಣಿಸ್ತಿದ್ಯಾ? ಯಾವ ಅಕ್ಷರಗಳು ಕಾಣಿಸ್ತಿದೆ? ಬಂದಿಲ್ಲ. ಬಂದಿರ್ಬೇಕು ನೋಡಿ. ಬಂತಮ್ಮ. ಓಕೆ, ಯಾವ್ಯಾವ ಅಕ್ಷರಗಳು ಕಾಣಿಸ್ತಿದೆ? ದಾವಣಗೆರೆ. ದಾವಣಗೆರೆ ರೈಟ್ ಆನ್ಸರ್. ನೋಡಿದ ತಕ್ಷಣ ಹೇಳ್ಬಿಟ್ರಿ, ಹೇಗ ಗೊತ್ತಾಯ್ತು? ನಮ್ ಸಜಿ. ಓಕೆ, ದಾವಣಗೆರೆ ಅಂದ್ರೆ ಇಷ್ಟನ ನಿಮ್ಗೆ? ದಾವಣಗೆರೆ. ಓಕೆ, ದಾವಣಗೆರೆಯಲ್ಲಿ ಏನ್ ತುಂಬಾ ಇಷ್ಟ? ದಾವಣಗೆರೆ ಅಂದ್ರೆ ಏನ್ ತುಂಬಾ ಇಷ್ಟ? ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ಅಂದ್ರೆ ಯಾವ ಹೋಟೆಲ್ ಬೆಣ್ಣೆ ದೋಸೆ ಇಷ್ಟ? ಅಪೂರ್ವ. ಅಪೂರ್ವ, ಓಕೆ ಸೂಪರ್. ಹೇಗಿರುತ್ತೆ, ಯಾವಾಗ ಹೋಗಿದ್ರಿ? ಓಕೆ, ಯಾರಿಗಾದ್ರು ನಿಮ್ ಕಡೆಯಿಂದ ಶುಭಾಶಯಗಳು ತಿಳಿಸೋದಿತ್ತಾ? ಓಕೆ, ಅವ್ರಿಗೆಲ್ಲ ನನ್ನ ಕಡೆಯಿಂದ ಹಲೋ ಮತ್ತು ಗುಡ್ ಈವ್ನಿಂಗ್. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತೀರಿ? ಥ್ಯಾಂಕ್ ಯು. ಓಕೆ, ಸೊ ಎಸ್, 7:30 ಆಗಿದೆ, ಹಾಗಾಗಿ ಕಾರ್ಯಕ್ರಮ ಮುಗಿಸುವಂತ ಸಮಯ ಕೂಡ ಆಗಿದೆ. ಇವತ್ತಂತೂ ಡೇ ತುಂಬಾ ಚೆನ್ನಾಗಿತ್ತು, ಎಲ್ಲರು ತುಂಬಾ ಆಕ್ಟಿವ್ ಆಗಿ ಕಾಲ್ ಮಾಡಿದ್ರಿ, ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಸಾಕಷ್ಟು ಪ್ರಶ್ನೆಗಳಿಗೆ ರೈಟ್ ಆನ್ಸರ್ ಕೊಟ್ರಿ, ಸಾಕಷ್ಟು ಅನ್ನೋದಕ್ಕಿಂತ ಪ್ರತಿ ಒಬ್ರು ಕಾಲ್ ಮಾಡಿದವರು ಕೂಡ ಎಲ್ಲಾ ಒಂದು ಪ್ರಶ್ನೆಗಳಿಗೂ ಕೂಡ ರೈಟ್ ಆನ್ಸರ್ ಹೇಳಿದ್ರಿ. ಅದ್ಲು ಬದಲಾಗಿತ್ತು ಅಕ್ಷರ, ಆದ್ರೂ ಕೂಡ ಒಂದು ಅರ್ಥಪೂರ್ಣ ಪದನ ಅದರಿಂದ ನಾವು ನಿಮ್ಮಿಂದ ತಿಳ್ಕೊಂಡ್ವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾರೆಲ್ಲ ಕರೆ ಮಾಡಿದ್ರಿ ಅವ್ರಿಗೆ, ಹಾಗೂ ನೀವು ಕಾರ್ಯಕ್ರಮ ನೋಡೋದು ಮಿಸ್ ಮಾಡ್ಕೊಂಡಿದ್ರಿ, ಇದೇ ಕಾರ್ಯಕ್ರಮದ ಮರುಪ್ರಸಾರ ಬೆಳಗ್ಗೆ 10:00 ಆಗುತ್ತೆ, ಅದನ್ನು ನೋಡಿ. ಹಾಗೆ ನೀವು ಟಿವಿಯಲ್ಲಿ ನೋಡೋದು ಮಿಸ್ ಮಾಡ್ಕೊಂಡಿದ್ರೆ ಯೂಟ್ಯೂಬಲ್ಲಿ ಚಾನಲ್ ಇದೆ, ದೇವನಗರಿ ಆ್ಯಡ್ಸ್ ಅಂತ. ಹಾಗೆ ಯೂಟ್ಯೂಬಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಿಮಗೆ ನಾನು ಮಾಡಿರೋ ಕಾನ್ಸೆಪ್ಟ್ ಇಷ್ಟ ಆಗಿದ್ರೆ ಅಲ್ಲಿ ಯೂಟ್ಯೂಬ್ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ನಿಮಗೆ ಕಾರ್ಯಕ್ರಮದ ಬಗ್ಗೆ ಏನೇ ಅಭಿಪ್ರಾಯಗಳು ಅನಿಸಿಕೆಗಳಿದ್ರು ಅಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ವಿಡಿಯೋ ಮೇಲೆ ಕಮೆಂಟ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಹೇಳ್ತಾ ಇವತ್ತು ಯಾರೆಲ್ಲ ಕಾಲ್ ಮಾಡಿದ್ರಿ, ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಕಾಲ್ ಮಾಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇದೇ ತರ ನಾವು ಒಂದಿನ ಫನ್ ಮಾಡೋಣ, ಹಾಗೆ ಇನ್ನೊಂದಿನ ಏನಾದ್ರೂ ಕಲಿಯೋ ತರ ಆಟ ಆಡೋಣ ಅಂತ ಹೇಳ್ತಾ ಇವತ್ತಿಗೆ ಕಾರ್ಯಕ್ರಮ ಮುಗಿಸ್ತೀನಿ. ನಾಳೆ ಎಕ್ಸಾಕ್ಟ್ 6:00 ನಾನು ಬರ್ತೀನಿ, ಇನ್ನ ಸಾಕಷ್ಟು ಫನ್ ಆಕ್ಟಿವಿಟೀಸ್ ಜೊತೆ ಬರ್ತೀನಿ, ಇನ್ನ ಸಾಕಷ್ಟು ಆಟ ಆಡೋಣ, ಇನ್ನ ಸಾಕಷ್ಟು ಕಲಿಯೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ.